दीपं ज्योति परब्रह्मे दीपं ज्योति परायणे दीपेन हरते पापं संध्या दीपं नमोस्तुते संध्या दीपं नमोस्तुते। ढूंढू तलबागला हाको ತಿಳಿಯ ಹೇಳುವೆ ಕೃಷ್ಣ ಕಥೆಯನು ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೇ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ ತಾಯಿ ಸಾಹೇಬ್ರೆ ರಾತ್ರಿ ಅಡಿಗೆ ಏನ್ ಮಾಡಲ್ರಿ ಇರೋದೋ ಬಾಕಿ ಏನ್ ಅಡಿಗೆ ಬಿಡ್ರಿ ಮಧ್ಯಾಹ್ನದ ಬಕ್ರಿ ಪಲ್ಯನ ಸಾಕು ಹಲವು ಜನ್ಮದ ಮಾಡ್ತಿರೋ ಹಲವು ಜನ್ಮದ ಪಾಪರಾಶಿಯ ಬರಿ ಬರಿ ನರ್ಮದಾ ತಾಯಿ ಅಪ್ಪ ಸಾಹೇಬ್ರನ್ನ ಜೈಲಿಂದ ಬಿಟ್ಟಾರಂತ ಅವರು ಊರಿಗೆ ಬರ್ಲಿಕ್ಕೆ ಹತ್ತಾರಂತ ನಾನು ಸಾರ ತಗೊಂಡೋಗಿ ಕರ್ಕೊಂಬರ್ತೀನಿ ಏನಂದ್ರಿ ಸಾಹೇಬ್ರನ್ ಬಿಟ್ಟಾರಂತ್ರಿ ಹೂನೋ ಮರಾಯ ಲಗೂನ್ ಸಾರ ಕಟ್ಟು ತಾಯಿ ನಾ ಹೋಗಿ ಬರ್ತೀನಿ ತಾಯಿ ಸಾಹೇಬೇ ಯಾಕಿನ್ ಕೂತಿರಿ ಮೂರ್ ತಿಂಗಳ ಮೇಲೆ ಜೈಲಿಂದ ಬರ್ಲಿಕ್ಕೆ ಹಚ್ಚಾರ ಹೇಳ್ರಿ ಥೊಡೆ ಅಲಂಕಾರ ಮಾಡ್ಕೊಡ್ರಿ ನನ್ಗೆ ಯಾಕೋಯ್ತು ಖರೇನ ಅನ್ಸ್ವಲ್ತು ರಾಧಕ್ಕ ಬಂತಂತ ಕಾಣಿಸ್ತದ ದೀವಿಟ್ಗೆ ತಗೊಂಡ್ ಹೋಗ್ರೋ
ಯಾಕ ವೆಂಕೋಬಣ್ಣ ಅವರನ್ನ ಜೈಲಿಂದ ಬಿಡ್ಲಿಲ್ಲೇನು? ಬಿಟ್ಟಾರವ. ಆದ್ರೆ ಅವ್ರು ಸೀದಾ ಚಂದ್ರಿ ಮನೆಗೆ ಹೋದ್ರು. ನಾಳೆ ಮುಂಜಾನೆ ಇಲ್ಲಿಗೆ ಬರ್ತಾರಂತ. ಯಾಕೋ ಅತಿ ಆಯ್ತು ಬಿಡ್ರಿ, ನಿಮಗಿಂತ ಆ ಇಟ್ಕೊಂಡಾಕಿನ ಹೆಚ್ಚಾಗ್ಲ. ನರ್ಮದಾ ತಾಯಿ, ಅಪ್ಪ ಸಾಹೇಬರಿಗೆ ಪೆರೋಲ್ ಸಿಕ್ಕಿದ್ದೆ ಚಂದ್ರಿ ಹಡದಾಳ ಅನ್ನೋ ಕಾರಣಕ್ಕೆ. ನಸಕ್ಲೇ ಬಂದ್ಬಿಡ್ತಾರಲ್ಲ, ಅಷ್ಟ್ಯಾಕೆ ಮನ್ಸು ಕಚ್ಕೋತಿ? ವೆಂಕೋಬಣ್ಣ, ನೀನ್ ಮನೆಗೆ ಹೋಗು. ಯಾಕೆ ಕಾಲ್ ತೊಳಿಲಿಕ್ಕೆ ನೀರ್ ಕೊಡ್ಲಾರ್ದಷ್ಟು ಸಿಟ್ಟ ನನ್ ಮೇಲೆ? ಕೂಸು ಬಾಣಂತಿ ಹೆಂಗಿದ್ದಾರ? ಆರಾಮಿದ. ಚಂದ್ರಿಗೆ ಈ ಸರೇನು ಹೆಣ್ಣಂತ? ನಾ ಹಂಗಂದಿದ್ದಕ್ಕ ಬೇಸರ ಆತೇನು? ಒಂದಿಷ್ಟು ಫರಾಳಕ್ಕೆ ವ್ಯವಸ್ಥೆ ಮಾಡು, ಪುರೋಹಿತರಿಗೆ ಹೇಳಿ ಕಳಿಸ್ತೇನೆ. ಲಗುನ ಕುಸಿನ ಕುಂಡ್ಲಿ ಬರೆಸಿ ಮತ್ತೆ ನಾ ಇಲ್ಲಿಂದ ಹೊರಡಬೇಕು. ಇಷ್ಟ ಅನ್ಸಕ್ಲೆ ಇದ ಈಗ ಬಂದಿರಿ? ಹ್ಮ್, ಸಂಜೆಯೊಳಗೆ ನಾ ಮತ್ತೆ ಜೈಲ್ ಸೇರ್ಬೇಕು. ನೀರ್ ಕಾದಿದ್ರು ನೋಡು, ಬಳಕ್ಕೆ ನಾನು ಸ್ನಾನ ಮುಗಿಸ್ತೇನೆ. ಮೈ ಹ್ಯಾಂಗ್ ಒಡೆದದ್ ನೋಡ್ರಿ, ಒಂದಿಷ್ಟು ಎಣ್ಣೆ ಹಚ್ಚಿ ಎರಿಲೇನು? ಬಾಪೂಜಿಗೆ ಬಹಳ ಬೇಸರ ಆಗಿದಂತೆ. ಯಾಕ? ಜಿನ್ನಾನ್ ಹಠದಿಂದ ದೇಶ ಹೋಳಾಗ್ತದಲ್ಲ, ಅದಕ್ಕ ದುಃಖ ಆಗ್ಯದ. ನಂಗೂ ಬಹಳ ಬೇಸರ ಆಗ್ಯದ. ಹೌದಾ, ನಿನಗೂ ಬೇಸರ ಆಗ್ಯದ? ಈ ದೇವದಂತ ಮನೆಯೊಳಗ ನಾ ಒಬ್ಬಕಿನ ಎಷ್ಟು ದಿನ ಅಂತ ಕೂಡ್ಲಿ? ನೀವ ಹೇಳ್ರಿ.
ಇನ್ನು ಎಷ್ಟು ದಿನ ಅಂತ ಈ ಚಳವಳಿ ನಡೆಯೋದು? ಹಿಂಗ ಎಲ್ಲಿ ತನಕ ನೀವು ಜೈಲು ಗೀಲು ಅಂತ ಹೋಗೋರು? ನರ್ಮದಾ, ಸ್ವಾತಂತ್ರ್ಯ ಒಂದು ಬಂತಂದ್ರ ಮುಂದಿವು ಝಂಜಾಟ ಯಾವ ಇರೋದಲ್ಲ. ಇವತ್ತಾಟ ಒಂಟಿ ಜೀವನ ನೆನ್ಸ್ಕೊಂಡ್ರ ಸ್ವಾತಂತ್ರ್ಯನೂ ಬೇಡ, ಚಳವಳಿನೂ ಬೇಡ ಅನ್ನಿಸ್ತದ. ನೀವು ಉಳುತ್ತೆ ಸಾರಂಗ, ನಿಮ್ ದೇಶಗತಿ ನೋಡ್ಕೋತ ಮನೆಯೊಳಗ ಯಾಕಿರಬಾರ್ದು? ನರ್ಮದಾ, ಮೂರು ಹೊತ್ತು ನೀನು ವಾಡೆದಾಗ ಕೂತಿರ್ತಿ, ಹೊರಗಿನ ಪ್ರಪಂಚದೊಳಗೆ ಏನ್ ನಡೆದದ ಅಂತ ಸ್ವಲ್ಪ ನಿನ್ ತಿಳಿದೇನು? ಇಡೀ ದೇಶಕ್ಕೆ ದೇಶನ ಸ್ವಾತಂತ್ರ್ಯ ಯಾವಾಗ ಬರ್ತದ ಅಂತ ಕಾಯ್ಲಿಕ್ಕೆ ಹತ್ತದ. ನೀನ್ ಮಾತ್ರ ಬರೀ ಮನಿ ದೇಶಗತಿ ಅಂತ ಇರ್ತೀರಿ. ಎಷ್ಟು ಸ್ವಾರ್ಥಿಯಾಗಿ ನೀನು. ಸಾಹೇಬ್, ಅಲ್ಲಿ ಕೂತಿರು ಬಂದೆ. ನಿತ್ಯಾನಂದಕರಿ, ವರಾಭಯಕರಿ, ಸೌಂದರ್ಯ ರತ್ನಾಕರಿ, ಈ ತಿಂಡಿ ಪಂಡಿ ಯಾಕೆ ತರ್ಲಿಕ್ಕೆ ಹೋಗಿದ್ದಿ ನರ್ಮದಾ? ನಾ ಇದನ್ನೆಲ್ಲ ತಿನ್ನಂಗಿಲ್ಲ ಅಂತ ಗೊತ್ತಿಲ್ಲ ನಿಂಗ? ನೀವು ಬರ್ಲಿಕ್ಕೆ ಹೇಳಿದ್ರಂತ ಢೋಂಡು ಹೇಳ್ದ. ವೆಂಕುವ ನೀನು ಒಂದು ಸುದ್ದಿ ತಂದ, ನಿನಗ ತಿಳಿದೇನ? ಅದ ಚಂದ್ರಿ ಹೆಣ್ಣು ಹಡ್ದಾಳ ಅಂತ ಅಲ್ಲ? ಅದೆಲ್ಲ ಹಳೆ ಕಥೆ ಆತ ಬಿಡು. ಅಪ್ಪ ಸಾಹೇಬ್ರು ದತ್ತಕ್ ಮಾಡ್ಕೊಳ್ಳೋರಿದ್ದಾರಂತ? ಹಾ, ದತ್ತಕ್ ಮಾಡ್ಕೋತಾರಂತ? ಈ ಸುದ್ದಿ ನಿಮಗೆ ಹೇಳ್ಯಾರೇನ? ನಿಮ್ಗೆ ಹೆಂಗ್ ತಿಳಿತು? ನರ್ಮದಾ, ನೀವು ಆಡೇದೊಳಗಿರಾಕಿ, ಹೊರಗಿಂದು ಒಂದು ಸುದ್ದಿ ತಿಳಿಯಂಗಿಲ್ಲ ನಿನಗೆ. ಆದ್ರೆ ನಾನು ಇದ್ಯಾವುದು ಬೇಡ ಅಂತ ಈ ಗುಡಿಯಾಗ ಬಂದು ಇದ್ದು ಬಿಟ್ಟೇನೆ ಒಬ್ಬ ಸನ್ಯಾಸಿ ಹಂಗ. ಆದ್ರೂ ಈ ಲೌಕಿಕ ನನ್ ಬಿಡವಲ್ದು. ಏ ಬರ್ರಿಯೋ, ಇದನ್ನ ನಿಮ್ಮ ಅವ್ಗೆ ಕೊಡ್ರಿ. ನೀವು ಮೊದಲನೇ ಹೆಂಡತಿ, ನಿಮಗೂ ತಿಳಿಸ್ಲಿಲ್ಲ. ನಾ ಎರಡನೇ ಅಂಕಿ, ನನಗೂ ತಿಳಿಸ್ಲಿಲ್ಲ ಅಂದ್ರ ಇದೆಂತ ಬಾಳ ನಮ್ದು ಅಕ್ಕ ಸಾಹೇಬ್ರ? ದತ್ತಕೂಸು ಯಾರಂತಾರ ಗೊತ್ತದೇನ? ವೆಂಕೋಬನ್ ಕಡಿ ಮಗ ನಾನು. ಸತ್ಯ, ಯಾರ್ಯಾರನೋ ತಗೊಳ್ಳೋ ಬದ್ಲಿ ನಿಮ್ ತಮ್ಮನ ಮಗನ್ನ ತಗೊಳ್ಳೋ ವಿಚಾರ ಮಾಡಿದ್ರಲ್ಲ ಅಪ್ಪ ಸಾಹೇಬ್ರು, ಅಷ್ಟ ಸಾಕು. ಸರ್ವೇಶ್ವರಿ ಅಕ್ಕ ಸಾಹೇಬ್ರ, ಈಗರ ವಾಡೆಗೆ ವಾಪಸ್ ಬರಲ್ಲ. ನರ್ಮದಾ, ಈ ಸುದ್ದಿ ನಿನಗ ತಿಳಿದಿರ್ಲಿ ಅಂತ ಹೇಳಿ ಕಳಿಸಿದ್ದೆ. ಮತ್ತೆ ನನ್ನ ಸಂಸಾರ ಜಂಜಾಟ ಕೇಳಿಬೇಡ. ಮತ್ತಾತು ನೀನ್ ಹೊಂಡ. ಶ್ವೇತಾಂಬರಧ್ರಿ ದೇವಿ, ಜ್ಯೋತಿ ಪರಬ್ರಹ್ಮೇ ದೀಪಂ ಜ್ಯೋತಿ ಪರಾಯಣೆ ದೀಪೇನ ಹರತೆ ಪಾಪಂ
ಸಂಧ್ಯಾದೀಪಂ ನಮೋಸ್ತುತೆ ನಮೋಸ್ತುತೆ. ತಾಯಿ ಸಾಹೇಬ್ರ, ತಾಯಿ ಸಾಹೇಬ್ರ, ಅಪ್ಪ ಸಾಹೇಬ್ರನ್ನ ಜೈಲಿಂದ ಬಿಟ್ಟಾರಿ, ಅವ್ರು ಬರಕತ್ತಾರ್ರಿ, ಸ್ವಲ್ಪ ಸಿಹಿ ತಿಂಡಿ ಮಾಡಿರ್ಬೇಕಂತ್ರಿ, ನಾ ಈಗ ಅಲ್ಲೇ ಹೊಂಟೇನ್ರಿ. ಹಾ, ಹಂಗ ಅವ್ರ ಕೋಲಿನ ಸ್ವಚ್ಛ ಮಾಡಿರ್ಬೇಕಂತ್ರಿ, ಪುರೋಹಿತರನ್ನು ಕರ್ತಿರ್ಬೇಕಂತ್ರಿ, ನಾ ಬರ್ತೇನ್ರಿ. ಚಂದ್ರ ಅಂತೂ ಮನೆ ಮೊನ್ನೆ ಹಡದಾಳ, ಈಗ ಮತ್ತಾರು ಬಸರಾಗ್ಯಾರಪ್ಪ. ಏ ಭೀಮೆ ತುಂಡು, ಬರ್ರಿ 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 ಲಗು ಬರ್ರಿ. ನೀವೆಲ್ಲ ತಾಬಡ್ತೋ ಹೋಗಿ ಆಳ ಮನುಷ್ಯರನ್ನ ರೈತರನ್ನೆಲ್ಲ ಕರ್ಕೊಂಬರ್ರಿ, ಹಂಗ ಊರ್ ಮಂದಿಗೂ ಹೇಳ್ಬೇಕು ಎಲ್ಲಾರು ರಾತ್ರಿ ವಾಡಕ್ ಬರ್ರಿ ಅಂತ. ನರ್ಮದ ಪುರೋಹಿತ್ರ ಬಂದಾರೇನು? ಹ್ಞೂನ್ರಿ, ಬಂದಿದ್ರಿ. ಹಾ, ಬೇಷಾಯ್ತು. ಪುರೋಹಿತ್ರ, ಲಘುನ ಒಂದ್ ಚಲೋ ಮುಹೂರ್ತ ನೋಡಿರಿ, ಇವತ್ ರಾತ್ರಿಗೆ ಬೇಕು. ಅಷ್ಟ್ರಾಗ ನಾವ್ ಸ್ನಾನ ಮುಗಿಸಿ ಬರ್ತೇನೆ. ಗೊತ್ತಾಯ್ತಲ್ಲ, ಮುಹೂರ್ತ ಮಾತ್ರ ಬಹಳ ಚಲೋ ಇರ್ಬೇಕು. ಹಾ, ನರ್ಮದ ಇವತ್ ಎಷ್ಟ್ ಮಂದಿ ಬರ್ತಾರೋ ಗೊತ್ತಿಲ್ಲ, ಸೀ ಮಾತ್ರ ಸ್ವಲ್ಪ ಜಾಸ್ತಿನೇ ಮಾಡಿಡು. ಮುಹೂರ್ತ ಎದುರ್ ಸಲುವಾಗಿ ತಾಯಿ ಸಾಹೇಬ್ರ, ಆ ದೇವರಿಗೆ ಗೊತ್ತು. ಈ ಗಂಡಸು ಎಂದರ ಯಾವ್ದರ ಸುದ್ದಿನ ಮನಿ ಹೆಂಗ್ಸ್ರಿಗೆ ಹೇಳ್ಯಾರ? ಬರ್ರಿ ರಾಧಕ್ಕ, ನಾವು ಅಡಿಗೆ ಮನೆ ಸೇರೋಣ. ಪುರೋಹಿತ್ರ ಸಿಕ್ತೇನ್ರಿ ಮುಹೂರ್ತ? ಹ್ಞೂನ್ರಿ. ಹಾ, ರಾತ್ರಿ 11:45 ಒಂದ್ ಚಲೋ ಮುಹೂರ್ತ ಇದೆ ನೋಡ್ರಿ. ಏನು 10:45? ಛೇ ಛೇ ಛೇ, ಏನಿದ್ರು ರಾತ್ರಿ 12 ಗಂಟೆ ಆದ್ಮೇಲೆ ಬೇಕು. ನಡು ರಾತ್ರಿಗ್ರ ಆ ಹೊತ್ನಾಗ ಎಂತ ಮುಹೂರ್ತ ರೀ? ದೆವ್ವ ಹೇಳೋ ಹೊತ್ನಾಗ ಅಲ್ರಿ, ಲಾಲ್ ಕಿಲ್ಲಾದ ಮೇಲೆ ಪಂಡಿತ್ ನೆಹರು ಅವರು ಧ್ವಜ ಹರಿಸೋಕ್ಕಿಂತ ಮೊದ್ಲ ನಾ ಹ್ಯಾಂಗ್ ಹರಿಸ್ಲಿ? ಅದ್ಯಾಕ್ರಿ ಹಂಗ್ ಮಿಕ್ಕಿ ಮಿಕ್ಕಿ ನೋಡ್ಲಿಕ್ಕೆ ಹತ್ತಿರಿ? ಇವತ್ ರಾತ್ರಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತದ. ಹೌದ್ರ? ಖರೆ, ಆದ್ರ ಅದಕ್ಕೆ ಹಾಕ್ಬೇಕ್ರಿ ಮುಹೂರ್ತ? ಪಾಪೋಹಂ ಪಾಪ ಕರ್ಮಹಂ ಪಾಪಾತ್ಮ ಪಾಪ ಸಂಭವ ರಾಯಿ ಮಾಂ ಕೃಪಯೋ ದೇವ ಶರಣೋಗದ ವತ್ಸಲ. ಹೂ ಪರಾತ ಬೇಕಂದಿದ್ರಂತ ಅಂದಂಗ ಈ ಖಾದಿ ಉಟ್ಕೊಳ್ಳೋ ಅಥವಾ ಈ ಪೀತಾಂಬರ ಉಡ್ಲೋ ಅಂತ ಒಂದ್ಲಾಗ್ಯದ ನನಗೆ. ಶುಭ ಕಾರ್ಯ ಅಂದ್ರ ಮಡಿನ ಚಲೋ, ಆದ್ರ ಶುಭ ಕಾರ್ಯ ಯಾವ್ದು ಅಂತಾನ ತಿಳಿವಲ್ದು? ಇದೊಂದ್ ನಮೂನಿ ಬ್ಯಾರೇನ ಶುಭ ಕಾರ್ಯ, ಅದು ನಿನಗೆ ತಿಳಿದಿಲ್ಲ ಬಿಡು. ಮತ್ ಕೇಳಿದ್ರೆ ಅಕ್ಕ, ಅದು ನುಡ್ಲೋ ಇದು ನುಡ್ಲೋ ಅಂತ ಏನಾರ ಮಾಡ್ಕೊಡ್ರಿ. ಖಾದಿನ ಬರೋಬರದ ಕಡಿಗೂ ಮಡಿನ ಉಟ್ಕೊಂಡ್ರಲ್ಲ. ಏನ್ ಮಾಡಕ್ ಹತ್ಯಾರೋ? ಯಾಂಬಲ್ಲ ಎದಕ್ಕೆ ಸಂಭ್ರಮ? ಝಂಡಾ ಉಂಟಾ ರಹೇ ಹಮಾರಾ ವಿಜಯಿ ವಿಶ್ವ ತಿರಂಗಾ ಪ್ಯಾರಾ, ಝಂಡಾ ಉಂಚಾ ರಹೇ ಹಮಾರಾ ವಿಜಯಿ ವಿಶ್ವ ತಿರಂಗಾ ಪ್ಯಾರಾ,
सदा शक्ति तरसाने वाला प्रेम सुधा बरसाने वाला अप्पा साहेबरु निन्नितन चलो इदरलप्प मातृभूमिका तनु मन सारा झंडा ऊंचा रहे हमारा नर्मदा स्वल्प वल्लेणी तोंबा नर्मदा नम वेंकोबराव कोने मग नारायण हेंग अनस्ता निनगे ಚಲೋ ಹುಡುಗ ಸ್ವಲ್ಪ ಹಠ ಜಾಸ್ತಿ ಅಷ್ಟ ಯಾಕ ಏನಾದವ್ಗ ಅವನ್ಗೇನಾಗಿದ್ ಪಾಪ ಚಲೋ ಇದ್ದಾನ ಅವನ್ನ ಯಾಕೆ ದತ್ತಕ್ಕೆ ತಗೋಬಾರ್ದು ಅಂತ ವಿಚಾರ ಮಾಡ್ಲಿಕ್ಕೆ ನಾನು ತಗೋತೀರಿ ಅಂದ್ರ ನಾ ಕೇಳಿದ ಸುದ್ದಿ ಖರೆ ಅಂದಂಗಾತು ಯಾಕೆ ಖುಷಿಯಾಗ್ಲಿಲ್ಲ ನಿನಗೆ ಇಂಥ ಸುದ್ದಿ ಯಾರಿಗೆ ಖುಷಿ ಆಗಂಗಿಲ್ಲ ಆದ್ರೆ ನಂಗೊಂದು ಮಾತು ಕೇಳಿದ ಎಲ್ಲ ನಿರ್ಧಾರ ನೀವ ತಗೊಂಡ್ರಲ್ಲ ಅದಕ್ಕೆ ಪಾಸ್ ಆಯ್ತು ಮನಿ ಹೆಂಗಸರನ್ನ ಕೇಳಿ ಮಾಡಿ ಕೆಲಸ ಮಾಡಬೇಕು ಅನ್ನೋದು ನನಗೆಂದೂ ತೋಚಿದ್ದಿಲ್ಲ ನೀ ಯಾವಾಗಲೂ ಒಂಟಿ ಅಂತೀಯಲ್ಲ ಅದಕ್ಕೆ ಒಬ್ಬ ಮಗ ಇರಲಿ ಅಂತ ಅನ್ನಿಸ್ತು ಅದಕ್ಕೆ ಮುಹೂರ್ತ ಯಾವಾಗ ಇಟ್ಕೋಬೇಕಂತಾನು ಕೇಳಿರೇನ ಈ ತಿಂಗಳ ಖೇರಿಗೆ ಒಂದು ಚಲೋ ಮುಹೂರ್ತದ ಅಂತ ಪುರೋಹಿತರು ಹೇಳ ಆದ್ರೆ ದತ್ತಕ್ಕೆ ಮಾತ್ರ ಕುಲದೇವರ ಮುಂದೆ ಅಗದಿ ಶಾಸ್ತ್ರೋಕ್ತ ಆಗಬೇಕು ನರ್ಮದಾ ಈಗೇನು ಮಗ ಬರ್ತಾನೆನ್ನು ಖುಷಿ ಇದನೋ ಇಲ್ಲ ನೀನು ಹೇಳಿದೆ ನಿರ್ಧಾರ ತಗೊಂಡೆನೋ ಸಿಟ್ಟದನು ಸಿಟ್ಟದ ಧ್ರುವಂತೆ ರಾಜ ವರುಣೋ ಧ್ರುವಂತೆ ಧ್ರುವಸ್ಪತಿ ध्रुवन् इन्द्रश्चाग्निश्च राष्ट्रं धारयतां ध्रुवम् शुभमूर्तस्त्वमूर्तोऽस्तु इत्यनुगुणं त्वमूर्तस्त्वमूर्तोऽस्तु पुत्रस्य आद्येवे सर्वस्यारमाच्यानां सर्वमे दत्तो इदं मे दत्तो ಧ್ಯಾಯಾಮಿ ಧ್ಯಾನಂ ಸ್ಮರ್ಪಯಾಮಿ ಆವಾಯಾಮಿ ರತ್ನಸಿಂಹಾಸನಂ ಸ್ಮರ್ಪಯಾಮಿ ಆದಿಯೋ ಪಾದ್ಯಂ ಪಾದ್ಯಂ ಸ್ಮರ್ಪಯಾಮಿ ಇಮೇ ದತ್ತ ಶ್ರೀಕಾರಮೂರ್ತಸ್ತುಮೂರ್ತೋಸ್ತೋ ಇತ್ಯನುಗುಣಂತಮೂರ್ತಸ್ತುಮೂರ್ತೋಸ್ತೋ ಸರ್ವವೀರ್ಯೋ ಸರ್ವಾ ಆಶೀರ್ವಾದಸ್ವಾ ಅನದಾನ್ಯ ಸಮೃದ್ಧ್ಯಾತ್ಯಾನಾಂ ದೇವತ್ವ ಸೋತ್ವಾ ಅರ್ಘ್ಯಪದೋನಾತ್ಯ ಸರ್ವಾ ಪುತ್ರಾಶ್ವರ್ಜೋತ್ಯ ಇಮೇ ದತ್ತಾ ಶ್ರೀಕೃತ ಶ್ರೀಕೃತ ಆಚೋ ಸರ್ವಾ ದತ್ತೋ ದತ್ತಸ್ಯ ದತ್ತಮೇ ದತ್ತೋ ಸರ್ವಾ ದತ್ತಃ ಇಮಂ ಮೇ ದತ್ತಃ ಸಕಲಾಕಾಶಿ ದತ್ತಃ ಆರೋಗ್ಯ ಐಶ್ವರ್ಯಾದಿ ದತ್ತಃ ಏದ ಸಮೃದ್ಧಿ ದತ್ತಃ ದತ್ತಮೇ ದತ್ತೋತ್ತಾ ಸರ್ವಾಂ ಬರ್ರಿ ಬರ್ರಿ ಎಲ್ಲಾರು ಬರ್ರಿ ಬರ್ರಿ ಸೀ ಕೊಡ್ತೇನೆ ಬರ್ರಿ ಹಾ ತಗೋ ತಗೋ ಹಾ ಹಾ ಗಡ್ಬಡಿ ಮಾಡಬೇಡ ಅವ್ರಿ ಅವ್ರಿ ಎಲ್ಲ ಕೊಡ್ತೀನಿ ಏ ಅಲ್ಲಿ ನೋಡ್ರು ಅಲ್ಲೂ ಉಂಡಿ ಅಂತ ಕೇತಾರ ಬರ್ರಿ ಬರ್ರಿ ನೋಡ್ರಿ ನೋಡ್ರಿ ಹಾ ಹೇಳಿ ತಗೋ ನೀ ಹೇಳಿ ಹಾ ಹಾ ಎಲ್ಲಾರು ಕೊಡ್ತೇನೆ ಎಲ್ಲಾರು ಕೊಡ್ತೇನೆ ಸಮಾಧಾನ ಏನ್ ಮಾಡ್ಕತ್ತೀರಿ ಇಲ್ಲಿ ಉಂಡಿ ಅಂತ ಕತ್ತೀವ್ರಿ ಏನು ನೀವು ಉಂಡಿ ಅಂತ ಕತ್ತೀರೇನ್ರು ಪುಣೆ ಕೊಲ್ಲಾಪುರದಾಗೂ ಹಿಂಗೆ ಉಂಡಿ ಹಂಚಿರಂತ ಇಲ್ಲೂ ಅದನ್ನ ನಡೆಸಿರಿ ಹಾಕೋ ಅವನ್ಗೆ ಏನ್ ಮಾಡ್ಲಿಕ್ಕೆ
ಕೇಳಿರ್ಲಿ ಕೇಳಿರ್ಲಿ, ಏನ್ ಏನ್ ನಡೆದಿದ್ರು, ಯಾಕೆ ನಿಲ್ಸು, ಕಳಿಯಪ್ಪ ಯಾರು ಕೇಳು, ಮಾತು ಕೇಳಪ್ಪ, ಇಲ್ಲ ಕೇಳು. ಅಯ್ಯೋ ಅಪ್ಪ ಸಾಹೇಬ್ನ ಕೇಳ್ತೀರೇನ್ರು ಅಪ್ಪ ಸಾಹೇಬ್ರ? ನಿಂದ್ರಿ ನಿಂದ್ರಿ ನಿಂದ್ರಿ. ಅಯ್ಯೋ ಪೆಟ್ಟ ಜನ್ರಿ, ತಪ್ಪಾತ್ರಿ, ನೀವು ಅಪ್ಪ ಸಾಹೇಬ್ರ ಅಂತ ಒಟ್ಟ ಗೊತ್ತಾಗ್ಲಿಲ್ರಿ. ಗಾಂಧಿ ಸತ್ರು ಅಂತ ಹುಣಾದ್ ಬ್ರಾಹ್ಮಣರು ಉಂಡಿ ಹಂಚಿದ್ರಂತ್ರಿ, ಇಲ್ಲೂ ಹಂಗೆ ಏನ ನಡ್ದದ ಅಂತ ತಿಳಿದ್ವಿ. ಬಾಪು ಯಾವಾಗ? ನಿಮ್ಗೆ ಗೊತ್ತಿಲ್ಲೇನ್ರಿ, ನಿನ್ ಸಂಜೆ ಮುಂದೆ ಪ್ರಾರ್ಥನಾ ಮುಗಿಸಿ ಬರುವಾಗ ಒಬ್ಬ ತಲ್ತಿರ್ಕ ಗುಂಡ್ ಹಾರಿಸಿದ್ನಂತ್ರಿ, ಮೂರ್ ಗುಂಡ್ರಿ. ನಾನು ನಾನು ಬಾಳ ಅಳ್ಳಿ ಕತ್ತಿ, ನೀ ಶಾಣೆ ಅಲ್ಲ, ಇಲ್ಲೋಡು ತೊಪ್ಪಿಗೆ ತಂದಿನಿ, ಕೋಟ್ ತಂದಿನಿ, ಹಾಕೋ ಬಾಪ. ನಾವಲ್ಲ ನಾನು ಹಿಂಗೇನ್ ಬೇಕು? ಹುಚ್ಚಪ್ಪ ಅಷ್ಟೇ ಏನ, ಬಾ 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 ಬಾ. ನೀ ಶಾಣೆ ಅಲ್ಲ, ಬಾಯಿ ಕೂಡು. ಈಗ ನಿನಗ ಘಮ ಘಮ ಮಾಡ್ಲಿ, ಹ್ಮ್, ಎಲೆ ಕೈ ತೋರ್ಸು. ಗಮ್ಮಂತದಲ್ಲ, ಯಾರಿಗ್ ಬೇಕು ಯಾರಿಗ ಬೇಕು? ಆನಿ ಬಂತಂದ ಆನಿ, ಯಾವೂರ ಆನಿ, ಬಿಜಾಪುರದ ಆನಿ, ಇಲ್ಲಿಗ್ಯಾಕ ಬಂತು? ಗಾಲ್ 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 ತಿಳಿ ಬಿಟ್ಟು. ನರ್ಮದ ಚಳುವಳಿ ಬದ್ದಲ್ಲಿ ಚರ್ಚಾ ಮಾಡ್ಲಿಕ್ಕೆ ಒಂದ್ ನಾಲ್ಕು ಮಂದಿ ಮುಖಂಡರು ಬರ್ತಾರೆ, ಸ್ವಲ್ಪ ಚಾ ಫ್ರಾಳ್ ಮಾಡಿಡು. ನೀ ಇಲ್ಲೇ ಆಡ್ಕೋತಿರು ಬಾಳ, ನೈಗ್ ಸದ್ಯ ಬಂದೆ. ಯಾಕ್ರಪ್ಪ ಹಿಂಗ ಕೂತೀರಿ ಎಲ್ಲಾರು ಹೆಣದ ಮುಂದೆ ಕೂತಂಗ? ನಾವ್ ಇನ್ನೊಂದ್ ಚಳವಳಿ ಮಾಡ್ಬೇಕಂತ ಅಪ್ಪ ಸಾಹೇಬ್ರ ಹೇಳಕತ್ತಾರ. ಬ್ರಿಟಿಷರು ದೇಶ ಬಿಟ್ಟು ಹೋದ್ಮೇಲೆ ಚಳವಳಿನ? ಯಾರು ವಿರುದ್ಧ? ನಮ್ ಸಂಸ್ಥಾನದ ವಿರುದ್ಧ ಅಂತ್ರಿ. ಯಾಕ? ನಮ್ಮ ಸಂಸ್ಥಾನದ ಮಂದಿ ಅಲ್ಲೇನು ನಮ್ಮ ವಿರುದ್ಧ ನಾವ ಚಳವಳಿ ಮಾಡೋದಾ? ತಲೆಗಿಲಿ ಕೆಟ್ಟದ ಏನ? ಹಂಗಲ್ಲ ದೇಸಾರನ ಹೇಳೋದು, ಈ ಸ್ವಾತಂತ್ರ್ಯ ಅಂದ್ರೆ ಬರೇ ಬ್ರಿಟಿಷರ್ ನೋಡ್ಸೋದಲ್ಲ, ಅದು ಮೊದಲನೇ ಹೆಜ್ಜೆ, ಅದು ಮುಗೀತು. ಈಗ ಎರಡನೇದೇನಪ್ಪ ಅಂತಂದ್ರೆ ಈ ನಮ್ಮ ರಾಜ ಮಹಾರಾಜರ ಕಡೆಯಿಂದ ಬಿಡಿಸ್ಕೊಳ್ದು, ಈಗ ಆ ಹೆಜ್ಜೆ ಇಡೋಣ. ಅದಾದ್ಮೇಲೆ ಈ ಜಮೀನ್ದಾರಿಕೆಯಿಂದ ಬಿಡಿಸ್ಕೊಬೇಕು, ಆಮೇಲೆ ಮನೆಯಿಂದ ಬಿಡಿಸಿಕೊಳ್ಳೋದು, ಅದಾದ್ಮೇಲೆ ದೇಹದಿಂದ ಬಿಡಿಸಿಕೊಳ್ಳೋದು. ತಿಳಿಲಿಲ್ಲ ಅಂದ್ರೆ ಸತ್ತು ಹೋಗುವುದು ಅಂತ. ಅಪ್ಪ ಸಾಹೇಬ್
ಇದೆಲ್ಲ ಆಗುವಂಗಿಲ್ಲ. ಸರ್, ನೀವೆಲ್ಲರೂ ನನ್ನ ಜೋಡಿ ಸ್ವಾತಂತ್ರ್ಯ ಚಳುವಳಿಯೊಳಗಿದ್ದವರು. ಅದಕ್ಕೆ ನಾನು ನಿಮ್ಮನ್ನು ಇಲ್ಲಿ ಕರೆಸಿದೆ. ಈಗ ಈ ಚಳುವಳಿಯೊಳಗೆ ಸೇರ್ಕೊಳ್ಳೋದು ಬಿಡೋದು ನಿಮ್ಮ ಮರ್ಜಿ. ಆದ್ರೆ ನಾನಂತೂ ಈ ಚಳುವಳಿ ಶುರು ಮಾಡೋಣ. ಈ ಹುಚ್ಚುಚ್ಚು ಮಾತಾಡೋ ಸಲುವಾಗಿ ನಮ್ಮನ್ನು ಇಲ್ಲಿ ಕರೆಸಿದ್ರೇನು? ನೋಡ್ರಪ್ಪ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು, ಮುಗಿತು. ಇನ್ನು ನಾತು ನನ್ನ ದೇಶಗತಿ ಆತು. ಆರಾಮಿರಾಮ ಹೊಂಟಿದ್ದೆ ನಾನು. ಸಾಗರ ಹೆಪ್ಪ ಕಟ್ಟಿ ಮಥನ ಮಾಡಿದೋನ, ಮಂದರಗಿರಿ ಪರ್ವತ ಕಡಗೋಲ ಮಾಡಿದೋನ. ಜೋ ಜೋ ಚೌದಾರತ್ನ ವೆತ್ತಿ ಮೇಲ ಕಿಟ್ಟವನ, ಕೃಷ್ಣ ವೀರಾಧೀರಂ. ನೋಡು ನನ್ನ ಜೋಡಿ ಎಲ್ಲವ ನೋಡು. ದಿನ ರಾತ್ರಿ ಅಪ್ಪ ಸಾಹೇಬ್ರು ಎಲ್ ಹೋಗ್ತಾರ? ಹಂಗಿಲ್ಲ ಕೇಳ್ಬಾರ್ದು ಮಲ್ಕು. ಭೀಮೆ ಯಾರು ಬಂದಾರ ನೋಡು. ಬಾಳಕೃಷ್ಣ ಇನಾಮದಾರ್ ಇದಾರೇನ್ರಿ? ಸಾಹೇಬ್ರ ಪೊಲೀಸರು ಬಂದಾರ್ರಿ. ಬಾಗ್ಲಾತಿಗೆ ಏನ್ ಬೇಕಾಗಿತ್ತು ಸಾಹೇಬ್ರ? ಅರೆಸ್ಟ್ ವಾರೆಂಟ್ ತಂದೇನ್ರಿ. ಅರೆಸ್ಟ್ ವಾರೆಂಟ್ ನಾಳೆಯಿಂದ ಸಂಸ್ಥಾನದ ವಿರುದ್ಧ ಚಳವಳಿ ಶುರು ಮಾಡೋರು. ಅದಕ್ಕೆ ದಿವಾನ್ರು ಇವತ್ತೇ ಅರೆಸ್ಟ್ ಮಾಡಿಸ್ಲಿಕ್ಕೆ ಹತ್ಯಾರ. ಸ್ವತಂತ್ರ ಬಂದ್ಮೇಲೆ ಜೈಲು ಗೀಲು ಇರುವುದಿಲ್ಲ ಅಂದಿದ್ರಿ? ಗುಂಡು ಭೀಮ್ಯಾ ಓರಿ ಬರಿಲೆ ಬಂದೇರಿ. ಜೈಲ್ ಶಿಕ್ಷೆ ಅಂದ್ರೆ ಏನನ್ನೋದು ಮಹಾರಾಜರ ಕಾಲದೊಳಗೆ ಗೊತ್ತಾಯ್ತು. ವೆಂಕೋಬರಾವ್, ಸ್ವಲ್ಪ ದಿವಸದ ಮಟ್ಟಿಗೆ ಈ ಮನಿ ವ್ಯವಹಾರ ಎಲ್ಲ ನೀವೇ ನೋಡ್ಕೊಳ್ರಿ. ಯಾಕಾಗವಲ್ದು?
ನರ್ಮದಾ ತಾಯಿ, ನರ್ಮದಾ ತಾಯಿ, ಈ ಕೆಲಸದ ಆಳುಗಳು ನಂಬಿಕೊಂಡು ಇಷ್ಟು ಆರಾಮ ಇದೆಯಲ್ಲ, ಏನ್ ಹೇಳಿ ನಿನಗ? ಯಾಕ ಅಂಥದೇನಾತೀಗ? ಮತ್ತೇನಾಗ್ತದ? ಎಲ್ಲ ಹಾಳು ಸುರಿಲಿಕ್ಕತ್ತದ. ಇವತ್ತು ಗಾಣದ ಮನೆಯಾಗ ಬರೇ ಎರಡು ಗಂಗಾಳ ಬೆಲ್ಲ ಇಳಿಸ್ಯಾರ. ಅಲ್ಲಿ ಹೊಲದಾಗ ನೀರಿಲ್ಲದ, ನೆಲ ಬೀಡ್ ಬಿಟ್ಟದ. ಇದು ಹಿಂಗೆ ನಡ್ಕೋತಾ ಹೋದ್ರೆ ನಮ್ ನಾನು ದೇಸಾಯಕೋ ಹೊತ್ತಿಗೆ ನಿಮ್ ದೇಶಗತಿ ಎಲ್ಲ ಹಾಳಾಗಿ ಹೋಗಿರ್ತದ. ವೆಂಕೋಬಣ್ಣ, ಎಷ್ಟೋ ತಲೆಮಾರಿನಿಂದ ಈ ದೇಶಗತಿ ಹಿಂಗ ಉಳ್ಕೊಂಡ್ ಬಂದದ, ಮುಂದನು ಉಳಿತದ. ಇರೋರ್ ನಾವಿಬ್ರು, ನಮ್ಗಿನ್ನೆಷ್ಟ್ ಬೇಕು ಅಂತಾರ ಅಪ್ಪ ಸಾಹೇಬ್ರು. ಅದು ಖರೇನೆ, ಆದ್ರ ನಿಮ್ ಜೋಡಿ ಈಗ ನಾನೂನು ಅದಾನಲ್ಲ, ಇದಕ್ಕೇನಂತಿ? ಆತು, ನಿಂಗದ್ರ ಕಾಳಜಿ ಬೇಡ, ನಾ ಏನಾರ ವ್ಯವಸ್ಥೆ ಮಾಡ್ತೀನಿ. ಯಾಕೋ ಬಾಳ ಒಬ್ನೆ ಹಿಂಗ್ಯಾಕ್ ಕೂತಿ? ಅಣ್ಣಂದ್ರ ಜೋಡಿ ಆಡ್ಕೋ ಹೋಗಲ್ಲ? ಅವರು ನನ್ ಜೋಡಿ ಆಡ್ಲಿಕ್ ಬಲ್ಲ ಅಂತಾರ. ಯಾಕ ಗೊತ್ತಿಲ್ಲ. ಯಾಕೋ ಬಿಟ್ಟು, ನಾನು ನಿನ್ ತಮ್ಮಲ್ಲೇನ, ಅವನು ಕರ್ಕೊಂಡು ಆಟ ಆಡ್ರಲ್ಲ. ಹೋಗ್ರಿ ಅತ್ತ, ಯಾಕೋ ಒಂದ್ ಜೋಡಿ ಆಡ್ಲಿಕ್ಕ ಚಲೋ ಅನ್ಸಂಗಿಲ್ಲ. ಯಾಕ ಅವನ್ ಮೈಯಿಂದ ಬ್ಯಾರೇನ ವಾಸನಿ ಬರ್ತದ, ಅದ್ ನಮ್ಗ ಸೇರಂಗಿಲ್ಲ. ಹಂಗೇನ? ಭೀಮ್ಯಾ, ಹೋಗಿ ಮಂಜರಿ ರತ್ನ ಕರ್ಕೊಂಡ್ ಬಾ, ನಾನು ಅವ್ರ ಜೋಡಿನ ಆಡ್ಕೊಂಡಿರ್ಲಿ. ನರ್ಮದಾ ತಾಯಿ, ಹುಡುಗರು ಅಂದ್ಮ್ಯಾಲ ಹಠ ಇರುವುದ, ನಾಲ್ಕ್ ದಿನ ಆದ್ರೆ ಎಲ್ಲ ಸರಿ ಹೋಗ್ತಾರೆ ಅಲ್ಲೇನ? ಅದಕ್ಕಂತ ಚಂದ್ರಿ ಮಕ್ಕಳನ್ನ ವಾಡಿಗೆ ಕರ್ಸೋದ್ ಯಾಕ? ಹಂಗಂತ ನಾನು ಒಂಟಿಯಾಗಿರ್ಲಿ ಅಂತೀನ? ಅವನ್ ಯಾರ ಜೋಡಿ ಬೇಕಾದ್ರೂ ಆಟ ಆಡ್ಲಿ, ಒಟ್ನ್ಯಾಗ ಅವ್ ಖುಷಿಯಾಗಿದ್ರ ಸಾಕು. ಮೊನ್ನೆ ಮೊನ್ನೆ ತನಕ ನನ್ನ ಜೋಡಿ ಚಳುವಳಿ ಮಾಡ್ಕೋತ ಬಂದವರು ಎಷ್ಟು ಲಘು ತಮ್ಮ ವೇಷ ಬದಲಾಸ್ತಾರ ನೋಡು ನರ್ಮದಾ. ಏನ್ ರಾಧಕ್ಕ? ಚಂದ್ರಿ ಬಂದಾಳ. ಎಲ್ಲಿದ್ದಾಳ? ಬಾಗಲ್ದಾಗ ನಿಂತಾಳ. ಒಳಗ್ ಬರ್ಲಿಕ್ಕೆ ಯಾರಂತ? ಚಂದ್ರ, ನಾನ ಹೇಳ್ ಕಳಿಸಿದ್ದೆ. 15-20 ದಿವಸದಿಂದ ನೀವು ನೋಡೇ ಇರ್ಲಿಲ್ಲಲ್ಲ, ಅದಕ್ಕ. ಬರ್ಬೇಕಂತ. ಬಾ ಚಂದ್ರ. ಬಾ, ಮಾತಾಡ್ತಿರೋ? ಚಹಾ ಕುಡಿತೀಯಲ್ಲ? ತರ್ತೀನಿ. ಆರಾಮದಿರಿ? ಹಣಿ ಹಣಿ ಬಡ್ಕೋಬೇಕು ನಿನ್ ಸಲುವಾಗಿ. ನಾನು ಇದ ಸರಿಯಾದ ವ್ಯಾಳ್ಯ ಅಂತ ತಿಳಿದು ಚಂದ್ರಿಗೂ ಅಪ್ಪ ಸಾಹೇಬ್ರಿಗೂ ಇರೋ ಸಂಬಂಧನ ಕಡಿಯೋದ್ ಬಿಟ್ಟು ಆಕಿನ ಮನೆ ಕರೆಸೋ ದಟ್ ಕೆಲಸ ಮಾಡ್ಲಿಕ್ಕೆ ಹತ್ತಿಲ್ಲ ನೀನು? ವೆಂಕೋಬಣ್ಣ, ನಿನ್ನ ಈ ಲೆಕ್ಕಾಚಾರ ಎಲ್ಲ ನನಗೆ ತಿಳಿವಲ್ತು. ಆ ಹೆಣ್ಮಗಳು ಸಂಕಟ ಪಡಬಾರ್ದು ಅನ್ನಿಸ್ತು, ಅದಕ್ಕೆ ಕರೆಸ್ತು. ಕಣ್ಣ
ಮೂಟೆ ಉರುಳಿ ಹೋಯ್ತು ನಮ್ಮ ಅಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮ ಅಕ್ಕಿ ಅಡಿಸ್ಕೊಳ್ರು ಇಲ್ಲ ಇಲ್ಲ ಇನ್ನು ಇಲ್ಲ ಹಂಗೆಲ್ಲ ಸಿಕ್ಕ ಸಿಕ್ಕವ್ರ ಜೋಡಿ ಜಗಳ ಮಾಡಬಾರ್ದಪ್ಪ. ಅಪ್ಪ ಸಾಹೇಬ್ರ ಮಗ ಅಂದ್ರ ಎಷ್ಟು ಕಿಮ್ಮತ್ ಇರ್ಬೇಕು ಗೊತ್ತದೇನ? ನಾನ್ ಜಗಳ ಮಾಡಿದ್ದ ಅಪ್ಪ ಸಾಹೇಬ್ರ ಕಿಮ್ಮತ್ ಉಳಿಸ್ಲಿಕ್ಕ. ಏನ್ ಹಂಗಂದ್ರ? ಜಗಳ ಶುರುವಾಗಿದ್ದ ಮಂಜರಿ ಸಲುವಾಗಿ. ಆಕಿ ನೀರ್ ತರೋ ಮುಂದ ಭರ್ಮ್ಯ ಶಂಕರ ಎಲ್ಲ ಚಾಸ್ತಿ ಮಾಡಿದ್ರು. ಪ್ರಕೇಲಿ ಮಗಳು ಅಂತ ಊರಾಗೆಲ್ಲರೂ ತಲೆಗೊಂಡು ಮಾತಾಡ್ತಾರ. ನಿಮ್ಮಪ್ಪ ಸಾಹೇಬ್ರು ಚಂದ್ರ ಕಾಕಿನ ಇಟ್ಕೊಳ್ಳೋ ಬದ್ಲಿ ಲಗ್ನ ಆಗಿದ್ರೆ ಏನಾಗ್ತಿತ್ತು? ಅವಕಾಶ ಅವ್ರಿಗೆ ಕೇಳಿಸಿತ್ತು. ಕೇಳಿಸ್ಲಿ ಬಿಡ್ರಿ. ನೀವು ಮೊದ್ಲಿಂದಲೂ ಅವ್ರು ಮಾಡಿದ್ದನ್ನೆಲ್ಲ ಮುಚ್ಚಿಟ್ಕೋತ ಬಂದಿದ್ದಕ್ಕ ಹಿಂಗೆಲ್ಲ ಆಗಿದ್ದು. ಇನ್ನೇನ್ ಮಾಡ್ಲಿಕ್ಕೆ ಹತ್ತಿ ನೀನು? ಹೋಗಿ ಅಡುಗೆ ಮನೆ ಕೆಲಸ ನೋಡು. ಆದ್ರೆ ತಾಯಿ ಸಾಹೇಬ್ರ ಯಾಕೆ ಸುಮ್ಮನೆ ಹಳೇದೆಲ್ಲ ಕೆದಕ್ತಿ ಬಾಳ? ಹುಳುಕಿಲ್ದವರು ಯಾರಿದ್ದಾರೆ ಹೇಳು? ಅವ್ರಿಗೆ ದೊಡ್ಡ ಹೆಸರದ, ಮಂದಿಗೆ ಅವ್ರಂದ್ರ ಗೌರವ ಅದ. ಖಾಸಗಿ ವಿಷಯ ತೆಗೆದು ಯಾಕೆ ಸುಮ್ಮನೆ ಅವ್ರ ಹೆಸರು ಕೆಡಿಸ್ತಿ? ನೀವೇನೇ ಹೇಳ್ರಿ ತಾಯಿ ಸಾಹೇಬ್ರ, ಅಪ್ಪ ಈ ಮನೆ ಹೆಂಗಸರ್ಗ ಬಹಳ ಅನ್ಯಾಯ ಮಾಡ್ಯಾರ.
ಅಕ್ಕ ಸಾಹೇಬ್ರಿಗೂ ಅನ್ಯಾಯ ಮಾಡ್ಯಾರ, ನಿಮಗೂ ಮಾಡ್ಯಾರ, ಚಂದ್ರಕಾಕಿಗೂ ಮಾಡ್ಯಾರ. ಅವರು ಬಹಳ ಕೊಟ್ಟಿ ಅನ್ಸೋದಿಲ್ಲ ನಿಮ್ಗ? ನಿಮಗ್ ನೀವ ಎಷ್ಟಂತ ಸುಳ್ಳು ಹೇಳ್ಕೋತೀರಿ? ನಿಮ್ ಮನ್ಸಿಗೆ ಬಹಳ ತ್ರಾಸ ಕೊಟ್ಟೆ, ನಾ ಹಂಗ್ ಮಾತಾಡಿ ತಪ್ಪಾತು. ನೋಡ್ರಿ ರೊಕ್ಕ ತಡ್ರಿ, ಈ ವೆಂಕೊಬ್ರಾಯ್ರ ಬರ್ರಿ ಬರ್ರಿ, ಸಗಳ ಟೀ ಕಾಹೇನ ನಾನ್ ನಿಮ್ ಹಾಜಿನ ಕಾಕಿತೀನಿ. ಬರೋಬರ್ ಇವರ ನಮ್ ದಲ್ಲಾಳರು. ನಮಸ್ಕಾರ. ನಮಸ್ಕಾರ. ನಮ್ ನಾನು ಗುರ್ತ ಹತ್ತಿಲ್ಲೇನು? ಯಾವ ನಾನು? ಅದ ನನ್ನ ಮಗ. ಓಹೋಹೋ, ಅಪ್ಪ ಸಾಹೇಬ್ರ ದತ್ತಪುರ್ಗ. ನಮಸ್ಕಾರ ಬಾಳ ಸಾಹೇಬ್. ನಮಸ್ಕಾರ. ಸಾವಕಾಶ ಸಾವಕಾಶ. ಏನ್ ವೆಂಕೊಬ್ರಾಯ್ರೆ, ಈ ಸಲ ಮಗನ್ ಕರ್ಕೊಂಡ್ ಬಂದಿರಿ? ಹ್ಮ್, ತಾಯಿ ಸಾಹೇಬ್ರು ಮತ್ ಮತ್ ಹೇಳ್ ಕಳ್ಸ್ಯಾರ, ಇನ್ನಾರ ಜವಾಬ್ದಾರಿ ಗೊತ್ತಾಗ್ಲಿ ಅಂತ. ಬೆಲ್ಲ ಅಗದಿ ಚಲೋ ಅದ, ಬಂಗಾರ ಬಂಗಾರ ಆಗ್ಯದ, ತಿನ್ನೋಡ. ಮಾರಬ್ಬ ಬೆಲ್ಲ ಅಗದಿ ಸಾಧಾರಣ ಅದ, ಇದೊಂದ್ ಏಟ್ ಬಣ್ಣ ಬಂದಿದ್ರ ಚಲೋ ರೇಟ್ ಸಿಕ್ತಿತ್ತು. ಹ್ಮ್, ನೋಡೋಣ ನೋಡೋಣ. ಬೆಂಕೋ ಬರಲ್ಲ, ಜರ ಈ ಕಡೆ ಬರಲ್ಲ ಬರಲ್ಲ, ನಾ ಚಲೋ ರೇಟ್ ಕೊಡಿಸ್ತೀನಿ. ಆದ್ರ ಹೋದ ವರ್ಷದಕ್ಕಿತ್ತಲ್ಲ ಈ ವರ್ಷ ಕಮಿಷನ್ ಜಾಸ್ತಿ ಕೊಡ್ಬೇಕ್ರೆ. ಮತ್ತ ಮೊದಲು ರೇಟ್ ಅರ ಫಿಕ್ಸ್ ಮಾಡ್ತಾರಲ್ಲ, ಆಮೇಲೆ ನೋಡೋಣ. ಈಗ ಬಂದೆ ಅಣ್ಣ, ಈ ದಲ್ಲಾಳರನ್ನ ಮೈಯೆಲ್ಲ ಕಣ್ಣಾಗಿ ನೋಡ್ಕೋಬೇಕು, ಇಲ್ಲಾಂದ್ರ ಅಷ್ಟ ಇನಾಮದಾರ ಅಂತ ಪಂಚಚಾಳೀಸ್ ಮಾಡ್ಲಿ ಇವನ್ಗೆ. ವೆಂಕೋಬ್ರಾಯರ್, ಇನಾಮದಾರ್ ಲೆಕ್ಕದ್ದು ಟೆಂಟಿಗೆ 5 ರೂಪಾಯಿ ಕೊಡ್ಬೋದು ನೋಡ್ರಿ. ಬರೀ 5 ರೂಪಾಯಿನ? ಒಳ್ಳೆ ಚಾನ್ಸ್ ಹೊಡೆದ್ರಲ್ರಿ ವೆಂಕೋಬ್ರಾಯ್ರಿ. ಈ ಸಲ ನಿಮಗೆ ಎಷ್ಟು ರೊಕ್ಕ ಬರ್ತೈತಿ ಗೊತ್ತೈತೇನ್ರಿ? ಒಳ್ಳೆ ಜಬರ್ದಸ್ತ್ ದೌಲತ್ ಜಾದಾ ಮಾಡುವಷ್ಟು. ಪುನೀತ ತಮಾಷೆ ಬರ್ತೈತಿ, ಗುಲಾಬಿ ಬಾಯಿ ಕುಣಿತ ಅಂದ್ರ ಛೇ, ಇವನ್ ಬೇರೆ ಗಂಟ ಹಾಕೊಂಡು ಬಂದಿರಲ್ರಿ. ಏನ್ ಮಾಡೋದಪ್ಪ, ತಾಯಿ ಸಾಹೇಬ್ರ ಒತ್ತಾಯ, ಏನಾದ್ರು ನೆವ ಮಾಡೋಣ ತಡಿ. ಮಾಡ್ರಿ ಮಾಡ್ರಿ. ಏನ್ ಬೇಕೋ ತಗೋ, ತಾಯಿ ಸಾಹೇಬ್ರಿಗೆ ಒಂದ್ ರೇಡಿಯೋ ಒಯ್ಯೋಣ ಅಂತ, ನಾವಿಬ್ರು ಹೋಗಿ ತಗೊಂಡ್ಬರ್ತೀವಿ. ಬರ್ರಿ. ದೌಲತ್ ಜಾದ ಅಂದ್ರೇನ್ರಿ? ಗೊತ್ತಿಲ್ಲ ತಮ್ಮ. ಏ ತಮ್ಮ, ದೌಲತ್ ಜಾದ ಅಂದ್ರ ಪೈಸಾ ಫೇಕು ತಮಾಷಾ ದೇಕು ಅಂತ ಗೊತ್ತದನ? ನೀ ರೊಕ್ಕ ಹೆಂಗ್ ಕೊಡ್ತಿ ಹಂಗ್ ಕುಡಿತಾರ. ಏನ್ ಚಂದ ಹುಡುಗಿಯರ್ ಅದಾರ ಗೊತ್ತನು? ಒಂದ್ ಕೈ ನೋಡ್ತಿ? ಇಲ್ರಿ ನಿಲ್ಲಿ ಬಿಡ್ರಿ. ಏ ನಿಲ್ಲು, ನಾನು ಅದೀನಿ.
ನರ್ಮದಾ ತಾಯಿ ರೇಡಿಯೋ ಹಚ್ತಾರಂತ ಬಂದ್ ನೋಡಲ್ಲ ಎಂಕೋಬಣ್ಣ ನಾನು ಕಪಾಟ್ನ್ಯಾಗ ಇವು ಸಿಕ್ಕು ಯಾರಿಗ್ ತಂದಾನ ಅಂತ ವಿಚಾರ ಮಾಡ್ಲಿಕತ್ತೀನಿ ನಿಂಗೆ ಇರ್ಬೇಕು ಹೇಳು ಆದ್ರ ಇವು ನನ್ನ ಕೈಗ್ ಬರವಲ್ದು ಸಣ್ಣವವ ಅದಕ್ಕ ಕೇಳಿದೆ ಓಹೋ ಹಂಗಾರ ಹುಡುಗ ದೊಡ್ಡವ ಆಗ್ಯಾನ ಅಂತ ಆತು ಏನ್ ಹಂಗಂದ್ರ ನರ್ಮದಾ ತಾಯಿ ಅವ ಈಗ ಇನಾಮದಾರ ಆಗ್ಯಾನ ಅಂದ್ಮೇಲೆ ಇಂಥ ವ್ಯವಹಾರ ಎಲ್ಲ ಇರುವುದ ಎಂಥ ವ್ಯವಹಾರ ವೆಂಕೋಬಣ್ಣ ಯಾಕ ಏನೂ ತಿಳಿದವಳಂಗ್ ಕೇಳ್ತಿ ನಿನ್ ಗಂಡ ನಿಮ್ ಮಾವ ನಮ್ಮಪ್ಪ ಎಲ್ಲರೂ ಮಾಡಿದ್ದ ಇದನ್ನ ಇನಾಮದಾರು ಅಂದ್ಮೇಲೆ ಇಂಥ ಸಂಬಂಧ ಎಲ್ಲ ಇದ್ದೇ ಇರ್ತಾವ್ ಇಂಥ ಸಂಬಂಧ ಇಲ್ಲ ಇನ್ನೊಬ್ಬರ ಜೀವಕ್ಕ ಎಷ್ಟು ನೋವು ಕೊಡ್ತದ ಅಂತ ಎಂದರ ವಿಚಾರ ಮಾಡಿಯೇನು ನಾ ಬದುಕಿರೋ ತನಕ ಹಿಂಗಾಗ್ಲಿಕ್ ಬಿಡಂಗಿಲ್ಲ ಈ ಕೆಟ್ಟ ಪರಂಪರ ನನ್ನ ಕಾಲಕ್ಕ ಮುಗಿಬೇಕು ಅದೇನಾರ ಮಾಡಿ ಅಂತ ಸದ್ಯ ರೇಡಿಯೋ ಕೇಳಲಿಕ್ ಬಾ ಏನ್ ನಡೆದದ ಇಲ್ಲಿ ಒಂದ್ ಪೆಟ್ಟಿಗೆ ತಂದಾರ್ರ ಅದ್ ಹಾರ್ತ ತಂತ್ರಿ ಏನ ಪೆಟ್ಟಿಗೆ ಹಾರ್ತದ ಹ್ಮ್ ಹೇಳ್ತಗಿ ಅದ್ ಹಾರ ಹಂಗಿಲ್ಲ ಹಡೆ ಹಂಗಿಲ್ಲ ವೆಂಕೋಬಣ್ಣ ಸುಮ್ ಸುಮ್ನ ಚಾಸ್ತಿ ಮಾಡ್ತಾನೆ ಚಾಸ್ತಿ ಯಾಕ್ರಾದ ಬಾಯ್ ಈಗ ಹಾಡ್ತದ ಕೇಳ್ರಿ ಬರ್ರಿ ಬರ್ರಿ ಸಮೀಪ ಬರ್ರಿ ಕತ್ಲೈತ್ರ ಒಳಗ ಆತ್ ಬಿಡು ಸಂಜೀಕೆ ದೀಪ ಹಚ್ಚಿದ ಮೇಲೆ ಹುಡುಕಿಂತೆ ಏನಾತ್ರಿ ಈಕಿಗೆ ಅಕ್ಕ ಭೀಮ್ಯ ನೀ ಹಣಿಕ್ ಹಾಕ್ದೆ ನೋಡು ಅದಕ್ಕ ಆಕಿಗ್ ದೃಷ್ಟಿ ಆತು ಕೆಮ್ಲಿಕ್ ಶುರು ಮಾಡಲು ನೀರ್ ಬೇಕೋ ಏನೋ ಹೌದ್ರೆ ನೀರ್ ಕುಡಿಸ್ತಂತ ಕಡಿ ಅಯ್ಯೋ ರಾಧಕ್ಕ ಇದೇನ್ ಹುಚ್ಚ ಕೆಲಸ ಮಾಡ್ದೀನಿ ನಾನು ರಾಧಕ್ಕನ್ ಬೈತಿದಿ ಸರಿ ಸರಿ ನರ್ಮದಾ ತಾಯಿ ನಾನು ರೇಡಿಯೋ ರಿಪೇರಿ ಮಾಡ್ಕೊಂಡು ಬರ್ಲಿಕ್ಕೆ ಹೊಂಟೀನಿ ಬಾಳಸಾಹೇಬ್ರು ಬಾಳಸಾಹೇಬ್ರು ಚಂದ್ರಮ್ಮ ಮನೆ ಕುಂತಾರ ಮಂಜರಿ ಜೋಡಿ ಹರಟೆ ಹೊಡ್ಕೊಂತ ಅಂದ್ರ ಬಳಿ ಮಂಜರಿಗೆ ತಂದಾನ ಅಂತ ಆತು ಚಲೋ ಆತು ತಂಗಿ ಮ್ಯಾಲ ಪ್ರೀತಿ ತೋರ್ಸ್ಲಿಕ್ಕತ್ತಾನ ನೀನ್ ಹೋ
ಯಾರ? ಇದೇನ್ ತಾಯಿ ಸಾಹೇಬ್ರ ಇಷ್ಟೊತ್ತಾಗ? ಅದು ಒಬ್ರ ಹೇಳಿ ಕರ್ಸಿದ್ರು, ನಾನ ಬರ್ತಿದ್ದಲ್ಲ. ಏನ್ ಹುಡುಕಾಕತ್ತೀರಿ ತಾಯಿ ಸಾಹೇಬ್? ನಾನು ಬಂದಿದ್ನ. ನಾನೂನಾ? ಮಂಜರಿ, ಮಂಜರಿ ಎಲ್ಲೆ ಕಾಣಂಗಿಲ್ಲ. ಅಕ್ಕಿ ನೀರ್ ತರಕ್ ಹೋಗ್ಯಾಳ್ರಿ. ಯಾಕ? ಏನಾರ ಜರೂರ್ ಕೆಲಸ ಇತ್ತೇನ್ರಿ? ಅದು ಮಾಡಿದಾಗ ಪಾರಿಜಾತ ಆಡಿಸ್ತಿದ್ದೀವಲ್ಲ, ಅದಕ್ಕ ನಿಮ್ಮನ್ನು ಕರೆದು ಹೋದ್ರಾತು ಅಂತ ಬಂದೆ. ಮಂಜರಿ ಬರುತ್ತಲೂ ಬರ್ತೀವ್ರಿ. ಆತು, ನಾ ಇನ್ ಬರ್ತೀನಿ. ಅಯ್ಯೋ, ನೀವೆಂದು ಬಂದವರ ಅಲ್ಲ, ಸ್ವಲ್ಪ ಹಾಲು ಕುಡಿಲಾರ ಹಂಗ ಹೋಗ್ತೀರಿ? ಕೂಡ್ರಿ. ನಮಸ್ಕಾರ ಮಾಡೋಕು. ಇಷ್ಟೊತ್ತಿಗೆ ಯಾಕವ್ವ ನೀರು ತರ್ಲಿಕ್ಕೆ ಹೋಗಿದ್ದಿ? ಇದೇನಾ ನಿನ್ ಮೈಯಾಗ ಅತ್ತರ ವಾಸನೆ ಬರ್ಲಿಕತ್ತದ? ದೀಪ ಹಚ್ಚೋ ಹೊತ್ನಾಗ ಎಲ್ಲಿ ಹೋಗಿದ್ದಿ ಬಾಳ? ಅದು ಅಗಸಿ ಬಾಗಿಲ್ದಾಗ ಗೆಳೆಯರ ಜೋಡಿ ಹರಟಿ ಹೊಡ್ಕೊತಾ ಕೂತಿದ್ದೆ. ಗೆಳೆಯರ ಜೋಡಿ ಕೂತಿದ್ದಿ? ಹೌದು ತಾಯಿ ಸಾಹೇಬ್. ನೀನ್ ಬಹಳ ದೊಡ್ಡ ತಪ್ಪು ಮಾಡ್ಲಿಕ್ಕತ್ತೀರಿ ಬಾಳ. ನಾನೇನ್ ತಪ್ಪು ಮಾಡಿಲ್ಲ, ನೀವ್ ಮಾಡಿದ ತಪ್ಪನ್ನ ತಿದ್ಲಿಕ್ಕತ್ತೀನಿ. ಅಂದ್ರ? ನಾ ಮಂಜರಿನ ಲಗ್ನ ಆಗ್ತೀನಿ. ಏನ್ ಹೇಳಿಕತಿ ಬಾಳ? ಮಂಜರಿ, ನಿನ್ ತಂಗಿ ಎಲ್ಲೇನು? ಎಲ್ಲಿ ತಂಗಿ ತಗಿರಿ ತಾಯಿ ಸಾಹೇಬ್ರ. ಮಂಜರಿ ಏನ್ ನಿಮ್ ಮಗಳಲ್ಲ, ನಾ ಏನ್ ನಿಮ್ ಮಗ ಅಲ್ಲ, ಇದ್ರಾಗ ರಕ್ತ ಸಂಬಂಧ ಎಲ್ಲದ? ಇದು ರಕ್ತ ಸಂಬಂಧ ಅಲ್ಲಪ್ಪ, ಧರ್ಮ ಸಂಬಂಧ. ನೀನು
ನನ್ ದತ್ತಕ್ ಮಗ ಅನ್ನೋದು ಸುಳ್ಳೇನು? ಏನ್ ಧರ್ಮನೋ ಏನ್ ದತ್ತಕನೋ ಎಲ್ಲ ಬರೀ ಸ್ವಾರ್ಥ. ಅಪ್ಪ ಸಾಹೇಬರದ್ ಒಂಥರ ಸ್ವಾರ್ಥ ಆದ್ರ ನಿಮ್ದು ಇನ್ನೊಂದ್ ತರದ್ ಸ್ವಾರ್ಥ. ಹಂಗೆಲ್ಲ ಅನ್ಬೇಡ. ಅಪ್ಪ ಸಾಹೇಬ್ರಿಗೆ ತಿಳಿದ್ರ ಎಷ್ಟು ಮನ್ಸಿಗೆ ಹಚ್ಕೋತಾರ ಗೊತ್ತದೇನು? ಹಚ್ಕೊಂಡ್ರೆ ಹಚ್ಕೋತಾರ ಬಿಡ್ರಿ. ಮಾಡುದೆಲ್ಲ ಮಾಡಿ ಈಗ ಬುದ್ಧಿ ಹೇಳಿಕ್ ಬರ್ತಾರ. ಕೈಯಲ್ಲಿ ಆಗಂಗಿಲ್ಲಲ್ಲ, ಅದಕ್ಕ ಇಷ್ಟು ವರ್ಷ ಇಲ್ಲ ಧರ್ಮ ಸೂಕ್ಷ್ಮ ಈಗ ನೆನ್ಪಾತೇನು. ಇದೇನು ಹುಚ್ಚುಕೋಡಿ ಕೆಲಸ ಮಾಡ್ಲಿಕ್ಕೆ ಹತ್ತಿದ್ದಿ ಬಾಳ? ನಿನಗ ಲಗ್ನ ಆಗೋ ಮನಸ್ಸಿದ್ರೆ ಹೇಳಲ್ಲ. ಒಂದ್ ಚಲೋ ಮನತನ ಕನ್ಯಾನ್ ನೋಡಿ ಲಗೂನ ವಾಲ್ಕ ಬೂಸ್ಬಿಡೋಣ. ಬಾಬಾ ನೀ ಇದ್ರ ತಲಿ ಹಾಕ್ಬೇಡ. ನೀ ನನ್ನ ದತ್ತ ಕೊಟ್ಟಿ ಹೋದಲು ಅಂದ್ಮ್ಯಾಲ ನಿನ್ನ ಕೇಳು ಹಾಕ್ತಿಲ್ಲ. ಇದೇನಿದ್ರು ನಂದು ಈ ಇನಾಮದಾರರ ಮನೆತನದ ಜಗಳ. ಖಾಸಗಿ ಹಂಗಲ್ಲಪ್ಪ, ನನ್ನ ಮಾತು ಕೇಳು. ನಾನು ನಿನಗ ತಾಯಿ ಸಾಹೇಬ್ರಂಗ ಬುದ್ಧಿ ಮಾತು ಹೇಳಿಕ್ ಬಂದಿಲ್ಲ. ನನಗಿರಾದಿನ ಬ್ಯಾರೆ. ಆ ಹುಡುಗಿ ಹೆಂಗಿದ್ರು ಪಾತ್ರದಾಕಿ. ನಿನಗ್ ಬೇಕಿದ್ರೆ ಸುಮ್ಮನೆ ಒಂದು ಸಂಬಂಧ ಅಂತ ಇಟ್ಕೋ. ಆದ್ರ ಲಗ್ನ ಯಜ್ಞ ಆಗ್ತೀನಿ ಅಂತ ಹಠ ಹಿಡಿಬ್ಯಾಡ. ಏನಂದಿ? ಸುಮ್ಮನೆ ಒಂದು ಇಟ್ಕೋ. ಅಂದ್ರ ದೌಲತ್ ಜಾದ ಮಾಡ್ದಂಗ? ದೌಲತ್ ಜಾದ ತಾನ ತನ ನಾನ ಇದ ಅಲ್ಲ. ಬಾಬಾ ನನ್ ಸುದ್ದಿಗ್ ಬಂದ್ರ ನಾ ಸುಮ್ಮನೆ ಇರುವುದಿಲ್ಲ. ಮತ್ತ ನಿಮ್ ದೌಲತ್ ಜಾದ ಕತಿನ ಊರಾಗೆಲ್ಲ ಟಾಮ್ ಟಾಮ್ ಮಾಡ್ಬಿಡ್ತೀನಿ. ಬಾಬಾ ನಾ ನಿಮ್ ಸೈಕಲ್ ತಗೊಂಡ್ ಹೋಗ್ಲಿಕ್ಕತ್ತೀನ್ರಿ. ಎಲ್ಲಿಗೋ? ತಾನನ ತಾನನ ಅಲ್ಲಿಗೆ. ಮಂಜರಿ ಮಂಜರಿ ಕಾಕಿ ಚಂದ್ರ ಕಾಕಿ ಇವತ್ತೇನ್ ಮಜಾ ಬಂತಂತೀರಿ? ಬಾಬನ್ ಮಾರಿ ಮ್ಯಾಲಿಂದ ನೀರ್ ಇಳ್ಸಿ
ಮಂಜರಿ ನಿನ್ ಜೋಡಿ ಜರೂರ್ ಮಾತಾಡೋದದ ನಂಗ ಯಾಕ ಯಾಕ ಮಾತಾಡವಲ್ಲೆ ನೀ ಯಾಡ ನಾನು ಈ ಮುಂದೆ ಬರಬೇಡ ಚಲೋ ಅನ್ಸಂಗಿಲ್ಲ ಅಷ್ಟು ದೂರ ನಿಂತ್ರೆ ಮಾತಾಡೋದಾರ ಹೆಂಗ ನಾ ಬಂದೇ ಬರವ ಬ್ಯಾಡ ನಾನು ಯಾರಿಗಾದ್ರೂ ಗೊತ್ತಾದ್ರೆ ಮತ್ತೆ ಗುಲ್ಲ ಹೇಳ್ತದ ಇಷ್ಟು ಯಾಕೆ ಅನ್ಸ್ತಿ ಇಲ್ಲಿ ಯಾರದಾರ ನೋಡ್ಲಿಕ್ಕ ಯಾರು ಯಾಕೆ ನೋಡ್ಬೇಕು ನಿನ್ನ ಅತ್ತರ್ ವಾಸ್ನಿನ ಅದಲ್ಲ ಅದ ಹೇಳ್ತದ ಇಲ್ಲೇನ್ ನಡ್ತದಂತ ಬಾಳ ಸಾಹೇಬ್ರಿಗೆ ಕೆಲಸ ಬೇಕಂತ ಇನಾಮದಾರರಿಗೆ ನಾವು ಕೆಲಸ ಕೊಡ್ಬೇಕು ದೊಡ್ಡ ಜಮೀನ್ದಾರರಪ್ಪ ನೀವು ಯಾಕೋ ತಮ್ಮ ಮನ್ಯಾಗ ಏನಾರ ಜಗಳ ಆತನ ಮತ್ತೆ ಜಗಳ ಗಿಗಳ ಏನೂ ಇಲ್ಲ ನನಗ ಈ ದೇಶಗತಿಯಿಂದ ಬಿಡಿಸ್ಕೋಬೇಕಾಗಿದೆ ಮನಿನ ಬ್ಯಾಸರ ಆಗ್ಯದ ಗೊತ್ತಾತ್ ಬೇಡ ಮಾಲಕ್ರೆ ಮಾಲಕ್ರೆ ಇನಾಮದಾರ್ ಲೆಕ್ಕದಾಗ ಎರಡು ರೂಪಾಯಿ ಕೊಡ್ರಿ ಎರಡು ರೂಪಾಯಿ ಕೊಡ್ರಿ ಸರಿ ತಗೊಳಪ್ಪ ಏ ತಮ್ಮ ನಿನ್ನ ವ್ಯಾಸರಕ್ಕೆ ಔಷಧಿ ಏನಂತ ನನಗೆ ಗೊತ್ತಾತ್ ನಡೀಪ ಹೋಗೋಣ ಹೋಗೋಣ ನಡಿ ಇಲ್ಲಿ ಹೇಳ ಹೇಳು 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 ಏ ನಿನ್ನ ನಡಿ ನಡಿ ರಾಜ್ಯಕ್ಕೆ ಹೊಸದಾಗಿ ಸೇರಿದ ಮುಂಬಯಿ ಮತ್ತು ಹೈದರಾಬಾದ್ ಪ್ರದೇಶಗಳ ರೈತರ ಸಮಸ್ಯೆಗಳಿಗೆ ಇದರಿಂದ ಪರಿಹಾರ ದೊರಕಬಲ್ಲದು ಎಂದು ಸಚಿವರು ಪ್ರಶ್ನೆಯೊಂದಕ್ಕೆ ಉತ್ತರವಾಗಿ ತಿಳಿಸಿದರು ಆಕಾಶವಾಣಿಯಿಂದ ಈ ವಾರ್ತೆ ಕೇಳುತ್ತಿದ್ದೀರಿ ನರ್ಮದಾ ತಾಯಿ ಕೇಳಿದೇನು ಸರ್ಕಾರ ಟೆನೆನ್ಸಿ ಕಾಯ್ದೆನ ಖರೇನ ಜಾರಿ ಮಾಡ್ತಾರಂತ ಈಗಷ್ಟೇ ರೇಡಿಯೋದ ಖಬರ್ ಬಂದದ ಮತ್ತೆ ನನ್ನ ತಲೆ ಕೆಟ್ಟ ನನಗೇನು ಹಂಗಂದ್ರೆ ಹಂಗ ಈಗ ಸುಮ್ಮನಿದ್ರ ದೇಶಗತಿ ಎಲ್ಲ ಕೈ ಬಿಟ್ಟು ಹೋಗ್ತದ ಆಮೇಲೆ ಕೂಡ್ರಿ ಹಿಂಗ ಚುಕ್ಕಿ ಎಣಿಸ್ಕೋತ
ಹೆಂಕೋಬಣ್ಣ, ನಿನ್ಗೇನ್ ಬರೋಬ್ರಿ ಅನಿಸ್ತದೋ ಅದನ್ ಮಾಡು, ಸುಮ್ಮನೆ ನನ್ನ ತ್ರಾಸ ಮಾಡ್ಬೇಡ. ವಿಷ್ಣು ಶಾಸು ಸಂಭೂತೆ ಮರವಂದಿತೆ ನಮಸ್ಕರೋಮಿ ತ್ವಾ ಭಕ್ತ ಮನೋವಾಕಾಯ ಸತ್ಯ ಪದ್ಮನಾಭಕ್ತಿ ದೇವಿ ಪದ್ಮಸಂಭವ ಪೂಜಿತೆ ಯಾಕೆ ಯಾಕೆ ಬಂದಿರ್ ನೀವೆಲ್ಲ? ಅಪ್ಪ ಸಾಹೇಬ್ರ, ಶಂಕುಬ್ರ ಇರು ನಮ್ಗೆ ಹೊಡೆದು ಬಡದು ಹೊಲ ಬಿಡಿಸಿ ಓಡ್ಸಕತ್ತಾರ್ರಿ, ಅವ್ರಿಗೊಂದಿಷ್ಟು ಬುದ್ಧಿ ಹೇಳ್ರಿ. ನೀವ ನಮ್ಗೆ ಹೊಲ ಬಿಡಿಸ್ಕೊಡ್ರಿ ಅಪ್ಪ ಸಾಹೇಬ್ರ. ಏನು ಅಜ್ಜ ಮುತ್ತಜ್ಜರ ಕಾಲದಿಂದ ನಿಮ್ ಜಮೀನ್ ಮಾಡ್ಕೋತಾ ಬಂದಿವ್ರಿ ಅಪ್ಪ ಸಾಹೇಬ್ರ, ಈಗ ಹೋಗು ಅಂತಂದ್ರೆ ಎಲ್ಲಿ ಹೋಗೋದ್ರಿ? ನಮ್ ಹೆಂಡತಿ ಮಕ್ಕಳು ಏನ್ ತಿಂದು ಬದುಕೋ ದೀವ ಹೇಳ್ರಿ ಸಾಹೇಬ್ರ. ಆಯ್ತು, ನನ್ನ ಕಡೆಯಿಂದ ಏನು ಸಾಧ್ಯ ಸರ್ ನಾ ಮಾಡ್ತೀನಿ. ನರ್ಮದಾ ತಾಯಿ, ನರ್ಮದಾ ತಾಯಿ, ನಾನು ಎಲ್ಲದನ ಅಂತ ಪತ್ತೆ ಹಚ್ಚೀನಿ. ಅವ ಅಲ್ಲೇ ಬೆಲ್ಲ ಅವ ಬೆಲ್ಲದ ಪೇಟಾಗದಾನ, ಬಾ ಅಂದ್ರ ನನ್ನ ಮಾತು ಕೇಳ್ಬಲ್ಲ. ನೀ ಕರೆದ್ರ ಒಲ್ಲೆ ಅನ್ಲಿಕ್ಕಿಲ್ಲ, ಆದ್ರ ನೀವ್ ವಾಡೆ ಬಿಟ್ಟು ಬರೋದು ಅಂದ್ರ ಬರ್ತೀನಿ. ವೆಂಕೋಬ್ರಾವ್, ವೆಂಕೋಬ್ರಾವ್, ಇದೆಲ್ಲ ಏನ್ ನಡೆಸಿರಿ ನೀವು? ನಮ್ಮ ರೈತರನ್ನ ಹೊಡೆದು ಬಡದು ಹೊಲ ಬಿಡಿಸ್ಕೊಳ್ಳಿಕ್ ಯಾರು ನೀವು? ಎಷ್ಟೋ ತಲೆಮಾರಿನಿಂದ ನಮ್ಮ ದೇಶಗತಿ ನೋಡ್ಕೊತ ಬಂದಾರವ್ರು. ರೈತರು ನಮ್ಮವ್ರ, ದೇಶಗತಿನೂ ನಮ್ದ. ನೀವ್ಯಾಕೆ ನಡ್ಕು ಸಾಬರಿ ಮಾಡ್ತೀರಿ? ಅಪ್ಪ ಸಾಹೇಬ್ರ, ದೇಶಗತಿಗೂ ನನಗೂ ಸಂಬಂಧನ ಇಲ್ಲ ಅನ್ನೋ ಹಂಗೆ ಮಾತಾಡ್ತಿರಲ್ಲ. ದೇಶಗತಿ ಜೋಡಿನ ಬೆಳೆದವ ನಾನು, ಸಾವಿರಾರು ಕುಟುಂಬನ ಸಾಕದ ಇನಾಮದಾರರ ಮನೆತನ. ದೇಶಗತಿ ಎಲ್ಲ ಕಳ್ಕೊಂಡು ಸಾಮಾನ್ಯ ಜೀವನ ನಡೆಸೋದನ್ನ ನನ್ನ ಕೈಲಂತೂ ನೋಡ್ಲಿಕ್ಕೆ ಆಗಂಗಿಲ್ಲ ಬಿಡ್ರಿ, ಅದಕ್ಕ ಹಿಂಗ್ ಮಾಡಿದೆ. ನಾನು ನಿಮ್ಗ ದತ್ತಕ್ ಮಗ, ಆದ್ರವ ನನ್ನ ಮಗನೂ ಅಲ್ಲೇನ್ರಿ. ಬಂಗಾರದಂತ ಬೆಲ್ಲ ಅದ, ಬರ್ರಿ ಸಾಹೇಬ್ರ, ಬರ್ರಿ. ತಾಂಗಿದಾಗೂ ಸಿಗಂಗಿಲ್ರಿ, ಬಂಗಾರದಂತ ಬೆಲ್ಲ ಅದ, ಬರ್ರಿಪ್ಪ. ಕೊಲ್ಲಾಪುರದಾಗೂ ಸಿಗಂಗಿಲ್ರಿ, ಒಮ್ ಬಂದ್ ನೋಡ್ರಲ್ಲ, ಬರ್ರಿಪ್ಪ. ಬರ್ರಿ ಬರ್ರಿ ಬರ್ರಿ, ಎಷ್ಟ್ ಬೆಲ್ಲ ಅದ ನೋಡ್ರಿ, ನಿನ್ ನೋಡ್ರಲ್ಲ. ಬಾಳ ಏನು ನಿನ್ ಅವತಾರ ಬರ ಬಾಬಾ, ನಾ ಒಂದ್ಸತಿ ಬರಂಗಿಲ್ಲ ಅಂತ ಹೇಳಿಲ್ಲೇನ? ನೀನ್ ಕರೀಲಿಕ್ಕೆ ತಾಯಿ ಸಾಹೇಬನ ಬಂದ್ ಕೂತಾಳ ನೋಡಲ್ಲಿ, ಆ ಸುಮ್ನ. ತಾಯಿ ಸಾಹೇಬ,
ಹ್ಯಾಂಗೇನು? ಇನಾಮದಾರರ ಮಗ ಆಗಿ ದಲ್ಲಾಲ್ಗಿರಿ ನಡೆಸ್ಯಾನ. ಬಂಡವಾಳ ಇಲ್ಲದ ಮಾಡೋ ಬಿಸ್ನೆಸ್ ಅಂದ್ರೆ ಇದೊಂದಾ ಬಾಬಾ? ಸಾಯಿ ಸಾಹೇಬ್, ನೀವ್ಯಾಕೆ ನಾನು ಹುಡ್ಕೊಂಡ್ ಬರೋ ತ್ರಾಸ್ ತಗೊಂಡ್ರಿ? ಏನೇ ಆದ್ರೂ ನಾ ಆ ವಾಡಕ್ಕೆ ಬರಂಗಿಲ್ಲ. ನಾ ಇಲ್ಲಿ ಆರಾಮಾಗೇ ಇದ್ದೀನಿ. ಎಷ್ಟು ದುಡಿತೀನೋ ಅಷ್ಟು ರೊಕ್ಕ ಸಿಗ್ತದ. ಬಿಂದಾಸ್, ನನ್ಗ ಹಿಂಗ ಇರ್ಲಿಕ್ ಬಿಡ್ರಿ. ಅಜ್ಜ ನಿನ್ ತೊಪ್ಪಿ, ಅಜ್ಜ ತೊಪ್ಪಿಗೆ ಬೇಕೇನ? ತೊಪ್ಪಿ ಹಿಡಿ ನಿನ್ ತೊಪ್ಪಿ. ಅವಂಗ ಬುದ್ಧಿ ಹೇಳಿ ಅಂತ ಕರ್ಕೊಂಬಂದ್ರ ಸುಮ್ಮನೆ ಕೂತಿಯಲ್ಲ ತಾಯಿ. ಸರಿ ವಾಪಸ್ ಅವನ. ಅವ ವಾಡೆದೊಳಗೆ ಇಷ್ಟು ಖುಷಿಲಿ ಇದ್ದಿದ್ದನ್ನ ನಾ ಎಂದು ನೋಡೇ ಇಲ್ಲ. ವೆಂಕೋಬಣ್ಣ, ಕಷ್ಟ ಹಾಕ್ಕೊಡೋಣ ಬಂಗಾರದಂತ ಬೆಲ್ಲಾದ. ಬರ್ರಿ ಬರ್ರಿ ಸಾವುಕಾರ, ಬರ್ರಿ ಬರ್ರಿ. ರಾಜಕೀಯ ಗಿಜ್ಗೆ ಅದೇನಲ್ಲ ನಂಗೆ ಅಡಿಯ ವಾಡಕ. ಬಾಬಾ ನಾ ಬರಂಗಿಲ್ಲ ಅಂದ್ಮೇಲೆ ಬರಂಗಿಲ್ಲ. ಒಮ್ಮೆ ಹೇಳದ್ಮೇಲೆ ಮುಗಿತು, ನಾ ಬರಂಗಿಲ್ಲ. ಹೇಯ್, ಸಾಯಿ ಸಾಹೇಬ ಕರಿತಾಳೆ ಅಂದ್ರೆ ತಿಳಿಯಂಗಿಲ್ಲ ನಿನಗ? ಬಾಬಾ ನನ್ ಕರಿಬೇಡ್ರಿ, ನಾ ಅವಡೆಗ್ ಬರಂಗಿಲ್ಲ. ನೀ ಹೋಗು ಬಾಬಾ. ಬಾಬಾ ನಡಿಯ ನಡಿ, ಕೊಡು ಸುಮ್ನೆ. ಗಾಡಿ ಚಾಲು ಮಾಡು. ಪವಾಡನ ನಡೆದು ಹೋತ್ರಿ, ಅಪ್ಪ ಸಾಹೇಬ್ರ ಕಾಲು ಸಮ ಆತ್ರಿ. ಏನ ಮುಂಜಾನೆ ಕಾರ್ ನೀವು ಅತ್ಲಾಗ ಹಾದ್ರಲ್ರಿ, ಅತ್ಲಾಗ ರೈತರೆಲ್ಲ ಕೂಡಿ ಅಪ್ಪ ಸಾಹೇಬ್ರ ಕಾಲು ಹುಡ್ಕೊಂಡ್ ಗೊಳೋ ಅಂತ ಹಳಾಕತ್ತರ್ರಿ. ಅವ್ರ ಸಂಕಟ ನೋಡ್ತಾ ನೋಡ್ತಾ ಅಪ್ಪ ಸಾಹೇಬ್ರ ಮಾರಿ ಒಮ್ಗಿಲ್ಲ ಬದ್ಲಾಗಿಬಿಡ್ತ್ರಿ. ಆಮೇಲ ಕಣ್ಣು ಮಿಟುಕಿಸಿದ್ರಾಗ ಕಾಲಿಗೆ ಬಲ ಬಂದ್ ಎದ್ದ ನಿಂತ್ಬಿಟ್ರಿ. ಈಗ ಎಲ್ಲಿ ಹೋಗ್ಯಾರ ರೈತರು? ಕೂಡ ಹೊರಗೆ ಹೋದ್ರಿ. ಏನಾರ ತಗೊಂಡು ಹೋದ್ರೇನು? ಊರಿ ಇಷ್ಟು ಕಾಗದ ಪತ್ರ ತಗೊಂಡು ಹೋದ್ರಿ? ಪಾಣಿ ಪತ್ರ ಇಲ್ಲ, ಬಳ್ಕೊಂಡು ಹೋಗ್ಯಾರ. ಅದರಿಂದ ಏನಾಗ್ತದ? ಏನಾಗ್ತದ ಅಂತ ಕೇಳ್ತಿಯಲ್ಲ, ಏನ್ ಬೇಕಾರ ಆಗ್ಬೋದು. ನೀವು ಮಾಡೋ ಜಮೀನೆಲ್ಲ ನೀವೇ ಇಟ್ಕೋರಿ ಅಂತ ರೈತರಿಗೆ ಹೇಳಿ ನನ್ನ ಮಗನ ಕೈಯಾಗ ಪರ್ಚಿ ಕೊಡ್ಬೋದು. ಸಾಡಿ ರಾತ್ರಿ ಲಾವುತ್ತೆ ದಿವಾ ಆಣಿ ಕುಣಾಲ ಸಾಂಗ್ ನಕಾ ಹೋ ಮೀಚ ಸಾಂಗತೆ ಐಕಾ ಅಂದಾರ ಚಿನ್ನೆ ಸುನಿ ಸಾಡಿ ರಾತ್ರಿ ಲಾವುತ್ತೆ ದಿವಾ ತನ್ನ ಅಂದರ ಚಿನ್ನೆ ಸುನಿ ಸಾಡಿ ನನ್ನ ಅಣ್ಣಿ ಗುಣಲ್ಲ ತಂಗ ಮೀಚಿ ಸಾಂಗಿಸೆ ಐಕಾಳ. ಇದೇನು ಹೊಸ ಆಟ ನಡೆಸಿ ನೀನು? ಈ ದೇಶಗತಿಗೆ ಕಳಂಕ ತರಬೇಕು ಅಂತ ಮಾಡಿ ಏನ? ಈ ದೇಶಗತಿ ಯಾರಿಗ ಬೇಕಾಗದ? ನನಗಂತೂ ಬೇಡ ಅಂತ ಮೊದ್ಲೇ ಹೇಳಿನಿ. ಈಗ ಅಪ್ಪ ಸಾಹೇಬ್ರಿಗೂ ಬೇಡ ಆಗಿದ. ನೀ ಒಬ್ಬಾಕಿನ ಅದ್ರ ಸಲುವಾಗಿ ಯಾಕೆ ಅಷ್ಟು ಚಿಂತೆ ಮಾಡ್ತೀವಿ ತಾಯಿ ಸಾಹೇಬ್? ಹಿರಿಯರು ಮಾಡಿಟ್ಟ ಆಸ್ತಿ
ನನ್ನ ಕಾಲದಾಗ ಹಾಳು ಮಾಡ್ಲೇನ? ಸರ್ಕಾರದ ಹೊಸ ಕಾನೂನಿಂದ ಈ ಆಸ್ತಿ ಹ್ಯಾಂಗಿದ್ರು ಉಳಿಯಂಗಿಲ್ಲ. ಮತ್ತೆ ಈ ದೇಶಗತಿ ತಗೊಂಡು ಏನ್ ಮಾಡ್ತಿ? ಸಾಯಿ ಸಾಹೇಬ್, ನಿಮ್ಗೊಂದ್ ಮಾತು ಕೇಳಿ. ನಿಮ್ ಕಾಲಿಗೆ ಬೀಳ್ತೀನಿ, ನನ್ಗೆ ಈ ದೇಶಗತಿಯಿಂದ ಮುಕ್ತಿ ಕೊಡ್ತೀರಿ? ನನ್ಗೆ ಹ್ಯಾಂಗ್ ಬೇಕು ಹಂಗ್ ಬದುಕ್ಲಿಕ್ ಬಿಡ್ರಿ. ಇಲ್ಲ, ಅದಾಗಂಗಿಲ್ಲ. ಹಂಗಾರ ನನ್ಗೆ ಹಾಡ್ಲಿಕ್ಕೆ ಆರು ಬಿಡ್ರಿ. ಆಣಿ ಗುಣ ಅಲ್ಲ ಸಾಂಗ್ ನಗ ಹೋಮಿ ಸಾಂಗ್. ಬಾಳ ಅಪ್ಪ ಸಾಹೇಬ್ರು ಮೊದ್ಲ ಮನೆಗೆ ಬರ್ಲಿ, ಆಮೇಲೆ ಕೂತು ಇತ್ಯರ್ಥ ಮಾಡೋ. ಅಪ್ಪ ಸಾಹೇಬ್ರು ಸದ್ಯಕ್ಕೆ ಬರಂಗಿಲ್ಲ. ಯಾಕ? ಮತ್ತ ಅರೆಸ್ಟ್ ಮಾಡ್ಯಾರಂತ. ಏನ ಮತ್ತ ಅರೆಸ್ಟ್ ಮಾಡ್ಯಾರ? ಮಾಡಿದ್ದಲ್ಲ, ಮಾಡಿಸಿದ್ದು ಅಂತ ನನ್ಗೆ ಅನಿಸ್ತದ. ಇದ್ರಾಗ ಎಲ್ಲ ಜಮೀನ್ದಾರು ಶಾಮೀಲ್ ಆಗ್ಯಾರ. ನಮ್ ಬಾಬಾನು ಇದ್ರಾಗ ಸೇರ್ಕೊಂಡಾನ ಅಂತ ಸುದ್ದಿ ಅದ. ಆದ್ರ ನಿಮಗ್ ತಿಳಿಸೋ ಧೈರ್ಯ ಯಾರಿಗಿಲ್ಲ ಅಷ್ಟೆ. ಯಾರು? ನರ್ಮದಾ ತಾಯಿ? ಯಾಕವ್ವ ಏನಾಯ್ತು? ಇಂಕೊಬಣ್ಣ, ಸೀದಾ ಒಂದು ಪ್ರಶ್ನೆ ಕೇಳ್ತೀನಿ, ಸಾಫ್ ಸಾಫ್ ಉತ್ತರ ಕೊಡು. ಏನವ? ಅಪ್ಪ ಸಾಹೇಬ್ರು ಎಲ್ಲಿದ್ದಾರ? ಅವರು ಜೀವನ ಬ್ಯಾಸರ ಮಾಡ್ಕೊಂಡು ಸನ್ಯಾಸಿಯಾಗಿ ಹೋಗ್ಯಾರ ಅಂತ ಸುದ್ದಿನೇ ಅದಲ್ಲ. ಸುಳ್ಳು ಹೇಳಿಕತ್ತಿದ್ದೀವಿ ಕೋಬಣ್ಣ. ನೀ ನನಗ್ ಸುದ್ದಿ ಮುಟ್ಟಿದ, ಅದ್ ಖರೆ ಹೌದೋ ಅಲ್ಲೋ ಅಷ್ಟ್ ಹೇಳ್ ಸಾಕು. ನೀನು ಹೌದವ. ಏನದು? ಅಪ್ಪ ಸಾಹೇಬರನ್ನ ಮತ್ತೆ ಜೈಲ್ಗೆ ಹಾಕ್ಯಾರ. ಹಂಗಾರ ನನ್ ಜೋಡಿ ನಡಿ, ಯಾವ ಜೈಲ್ನಾಗಿದ್ದಾರೋ ನೋಡ್ಬರೋಣ. ಈ ವಿಚಾರದಾಗ ನನ್ನ ಎಳೆಬೇಡ ತಾಯಿ. ಇದನ್ ಬಿಟ್ಟು ಬೇರೆ ಏನ್ ಬೇಕಾರ ಹೇಳು, ಮಾಡ್ತೀನಿ. ಯಾಕ? ಈ ಸಲ ಅಪ್ಪ ಸಾಹೇಬ್ರನ್ನ ಕಮ್ಯುನಿಸ್ಟ್ ಅಂತ ಜೈಲ್ಗೆ ಹಾಕ್ಯಾರೆ. ಹಳ್ಳಿ ಹಳ್ಳಿ ಹೋಗಿ ರೈತರ ತಲೆ ಕೆಡ್ಸಿದ್ರು. ಲಾವಣಿ ಕೊಡ್ಬೇಡ್ರಿ, ಜಮೀನೆಲ್ಲ ನಿಮ್ದ ಆಗ್ತದೆ ಅಂತ ಹೇಳ್ತಿದ್ರು. ಅವ್ರಿಗೆ ಯಾಕೆ ಬೇಕಿತ್ತು ಹುಸಾಬ್ರಿ? ಈಗ ನಾವೇನಾರ ಅಪ್ಪ ಸಾಹೇಬನ್ ಬಿಡಿಸ್ಲಿಕ್ಕೆ ಹೋದ್ರೆ ಪೊಲೀಸರ್ಗ ನಮ್ಮ್ಯಾಲೂ ಗುಮಾನಿ ಬರ್ತದೆ. ನನಗೂ ಹೆಂಡತಿ ಮಕ್ಕಳದಾರ, ನಾನು ಜೈಲ್ಗೆ ಹೋದ್ರೆ ಅವ್ರ ಗತಿ ಏನು? ನಿನಗೆ ಕೈ ಮುಗಿದು ಕೇಳ್ಕೋತೀನಿ ತಾಯಿ ಸಾಹೇಬ್. ಈ ಸಲ ಮಾತ್ರ ನಾನು ಕರಿಬೇಡವ.
ಸಾಯಿ ಸಾಹೇಬ್ರ ಸಾಯಿ ಸಾಹೇಬ್ರ ಗಾಬರಿ ಆಗೋಂಗೇನಿಲ್ಲ ಸಾಡೆ ಬಿಪಿ ಹೆಚ್ಚಾಗ್ಯದ ನಾ ಗುಡುಗಿ ಕಳಿಸ್ಕೊಡ್ತೇನೆ ಆರಾಮ ನಾ ಅವ್ರನ್ನ ಕಳಿಸಿ ಬರ್ತೇನ್ರಿ ಬಾ ಚಂದ್ರ ಕೂಡ ನಾಳೆ ನನ್ನ ಜೋಡಿ ಬರ್ತಿ ಎಲ್ಲಿಗೆ ತಾಯಿ ಸಾಹೇಬ್ ಜೈಲ್ಗೆ ನಾವಿಬ್ರ ಕೂಡಿ ಅಪ್ಪ ಸಾಹೇಬ್ರನ್ನ ಯಾಕೆ ನೋಡಿ ಬರಬಾರ್ದು ನಾವಿಬ್ರ ರೀ ಮನೆ ಕಣ್ಸರು ಯಾರೂ ಇಲ್ಲ ನಿಮ್ಗೆ ಹೆಂಗಿದ್ರು ಹೊರಗಿನ ಪ್ರಪಂಚ ಗೊತ್ತದಲ್ಲ ಅಷ್ಟು ಸಲಂಗಿಲ್ಲೇನ ಹಂಗಾರ ವೆಂಕೋ ಬಣ್ಣಗ ಕಾರ್ ಮಾಡ್ಕೊಡಂತ ಕೇಳ್ಬೇಕಲ್ಲ ಯಾರನ್ನೂ ಕೇಳೋದ್ ಬೇಡ ನಾವಿಬ್ರ ಹೋಗೋಣ ಏನೋ ಆದ್ರು ನೀ ನನ್ನ ಜೋಡಿ ಇರ್ತೀಯಲ್ಲ ಗುರ್ತಿಲ್ಲೇನ್ರಿ ನಾನು ವಸಂತಪ್ಪ ನಿಮ್ ರೈತ ಈಗ ಚೀನಾ ಯುದ್ಧ ನಡೀಲಿ ಕತ್ತಿಯದಲ್ರಿ ಅದಕ್ಕೆ ನಾವೆಲ್ಲ ಪೌಸ್ ಸೇರ್ಲಿಕೊಂಡೇವ್ರಿ ಮತ್ತ ನೀವೆಲ್ಲ ಪೌಸ್ ಸೇರಿದ್ರ ಹೊಲದ ಗತಿ ಏನ್ ಹೋತಮ್ಮ ಹೊಲ ಎಲ್ಲಿ ಉಳಿದವ್ರಿ ವೆಂಕೋಪ್ರಾಯ್ ಬಿಡಿಸ್ಕೊಂಡ್ಬಿಟ್ರಲ್ಲ ಅದಕ್ಕ ಪೌಸ್ ಸೇರಕೊಂಡೇವ್ರಿ ಇನಾಮದಾರ್ ಬಾಳಕೃಷ್ಣ ಇನಾಮದಾರ್ ಬಾಳಕೃಷ್ಣ ಇನಾಮದಾರ್ 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 ಮತ್ತೊಂದು ಹೆಸರೇನಂದ್ರಿ ಅಪ್ಪ ಸಾಹೇಬ್ ಆಹಾ ಅಪ್ಪ ಸಾಹೇಬ್ ಅಪ್ಪ ಸಾಹೇಬ್ ಅಪ್ಪ ಸಾಹೇಬ್ 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 ಅಪ್ಪ ಸಾಹೇಬ್ ಸಾಹೇಬ್ ಇಲ್ಲಿ ಬಿಡ್ರಿ ನಮ್ ಜೈಲ್ನಾಗ ಆ ಹೆಸರ್ನವರು ಯಾರೂ ಇಲ್ರಿ ಅಂದಂಗ ಎಲ್ಲಂತ ಅರೆಸ್ಟ್ ಮಾಡಿದ್ದು ಗೊತ್ತಿಲ್ರಿ ಅದ ತ್ರಾಸ್ ನೋಡ್ರಿ ಇಂತಲ್ಲಿ ಅರೆಸ್ಟ್ ಆಗ್ಯಾರ ಅಂತ ಹೇಳಿದ್ರ ಯಾವ ಜೈಲ್ನಾಗ ಅದಾರ ಅಂತ ಹೇಳಕ್ ಬರ್ತದ
ನೀವೊಮ್ಮೆ ಹಿಂಡಲ್ಗಿ ಜೈಲ್ಗೆ ಹೋಗಿ ಹುಡುಕ್ ನೋಡ್ರಿ, ಅಲ್ಲಿ ಸಿಕ್ಕರು ಸಿಗ್ಬಹುದು. ಅಕ್ಕಾರೆ, ಈ ಜೈಲ್ ಸುತ್ತ ಕೆಲಸ ಹೆಣ್ಣು ಮಕ್ಕಳಿಗೆ ಆಗಂಗಿಲ್ಲ ಬಿಡ್ರಿ. ಹುಡುಕಾಕ ಮನ್ಯಾನ್ ಗಂಡಸನ್ ಯಾರನ್ನಾರ ಕಳ್ಸ್ರಲ್ಲ. ಯಾರ ಬೇಕಿತ್ತ ಅಕ್ಕಾರ? ಬಾಳಕೃಷ್ಣ ಇನಾಮದಾರ ಅನ್ನೋರು ಅದಾರೇನ್ರಿ? ಅದಾರೇನ? ಇಲ್ರಿ. ಆ ಹೆಸರಿನವ್ರು ಯಾರು ಇಲ್ರಿ. ಚಿಂತೆ ಮಾಡ್ತೀರಿ ತಾಯಿ ಸಾಹೇಬ್? ಅಪ್ಪ ಸಾಹೇಬ್ರು ಬಂದ ಬರ್ತಾರ, ನಾಲ್ಕು ದಿನ ಕಾದ್ರಾತು. ಕಾಯ್ಲಿಕ್ ನಾ ಅಂಜಂಗಿಲ್ಲ, ಜೀವನ ಪೂರ್ತಿ ಕಾಯ್ಕೋತಾನ ಕೂತೀನಿ. ಗಂಡನ ಸಲುವಾಗಿ ಒಂದಷ್ಟು ದಿನ, ಮಗನ ಸಲುವಾಗಿ ಮತ್ತೊಂದಷ್ಟು ದಿನ. ಆದ್ರೆ ಇವತ್ತು ಯಾಕೋ ನನಗೆ ಸಂಶಯ ಬರ್ಲಿಕ್ಕತ್ತದ. ಎದ್ರ ಸಲುವಾಗಿ? ಅಪ್ಪ ಸಾಹೇಬ್ರನ್ನ ಅರೆಸ್ಟ್ ಮಾಡ್ಯಾರ ಅನ್ನೋದ ಸುಳ್ಳಿರ್ಬೇಕು ಅಂತರ. ಜಮೀನ್ದಾರೆಲ್ಲ ಸೇರ್ಕೊಂಡು ಅಪ್ಪ ಸಾಹೇಬ್ರ ಜೀವಕ್ಕ ಅಳ್ಬೇಡ ಚಂದ್ರ, ನನ್ ನೋಡು. ಏಟು ಬಿದ್ದಷ್ಟು ಕಟ್ಟಾಗಿ ಕೂತು ಹೋಗ್ಲಿಕ್ಕಿದ್ದೀನಿ. ರಾಧಕ್ಕ ಸ್ವಲ್ಪ ಚಹಾ ಇದ್ರೆ ಕೊಡ್ರಿ. ತಲೆ ಭಾಳ ನೋಯ್ಲಿಕ್ಕತ್ತದೇನ್ರಿ? ಊರಿ ಏನ್ ನಡ್ದದಲ್ಲೇ? ವೆಂಕೋಬಣ್ಣ ಪುರೋಹಿತರನ್ನ ಕರ್ಕೊಂಡು ಬಂದಾನ ನಾನೊಂದು ಜಾತಕ ತೋರಿಸ್ಲಿಕ್ಕೆ. ಮಂಗಳ ದೃಷ್ಟಿ ಅದ, ಅದಕ್ಕ ಯೋಗಗಳೆಲ್ಲ ಕೂಡಿ ಜಾತಕ ಪ್ರಬಲ ಅದ. ಅದಕ್ಕ ನಾ ಹೇಳೋದೇನಪ್ಪಾ ಅಂತಂದ್ರ, ನೀವು ಈ ಕನ್ಯಾನ ಪಸಂದ್ ಮಾಡ್ರಿ. ನಾನೂಗ ಕೆಲವು ಜಾತಕ ಬಂದಿದ್ವು, ಪುರೋಹಿತರು ಹೇಳ್ತಾರ ಅದ್ರ ಪೈಕಿ ಸಂತಿಮನಿ ಕುಲಕರ್ಣಿ ಅವ್ರ ಮಗಳ ಜಾತಕ ಚಲೋ ಕೂಡ ಬರ್ತದ ಅಂತ. ಇದಕ್ಕ ನಾನು ಒಪ್ಪಿಗೆದೇನಾ? ಅವನ್ನೇನ್ ಕೇಳೋದು, ಈ ಹುಚ್ಚಾಟ ಎಲ್ಲ ನೋಡಿದ್ರೆ ತಿಳಿಯೋಂಗಿಲ್ಲೇನು? ಹಿಡಿದೊಂದು ಲಗ್ನ ಮಾಡಿದ್ರ ತಾನಾ ಹಾದಿಗೆ ಬರ್ತಾನ. ವೆಂಕೋಬಣ್ಣ, ದೊಡ್ಡ ತಪ್ಪು ಮಾಡ್ಲಿಕ್ಕೆ ಹತ್ತಿದ್ದೀನಿ ನೀನು. ಹಿಂಗ್ ಮಾಡಿದ್ರ ಮತ್ತೊಬ್ಬ ಚಂದ್ರಿ, ಮತ್ತೊಬ್ಬ ತಾಯಿ ಸಾಹೇಬ ಉಟ್ಕೋತಾರ. ಗೊತ್ತದೇನು? ಸಂಕಟ ನೋಡ್ರ ತಿಳ್ಕೋಬೇಕಾಗಿತ್ತು ನೀನು. ಮತ್ತೇನ್ ಮಾಡಂತಿ? ಅವ ಹೇಳ್ದಂಗ್ ಕುಣಿದು ಅಣ್ಣ ತಂಗಿ ಲಗ್ನ ಮಾಡಿಸಿ ಜೈಲ್ಗೆ ಹೋಗಂತಿ. ಜೈಲ್ ಆಗ್ತದ?
ಹ್ಞೂ ಮತ್ತ ಹಂಗಾರ ಈ ದತ್ತಕ್ಕೆ ರದ್ದು ಮಾಡು ಇಲ್ಲ ಏನಾರ ಮಾಡು ಅವನಿಗೆ ಒಳ್ಳೆದ ಮದ್ವೆ ಮಾತ್ರ ಮಾಡಬೇಡ ಅವನ್ ಕಟ್ಕೊಂಡಕ್ಕಿ ನನ್ನ ಹಂಗ ಈ ಮನಿನ ಕಡಿ ತನಕ ಜೈಲ್ ಮಾಡ್ಕೊಳ್ಳೋದು ಬೇಡ ನರ್ಮದಾ ತಾಯಿ ಯಾಕೋ ಅಪ್ಪ ಸಾಹೇಬ್ರ ಹಂಗ ನಿಂತಲಿನೂ ಕೆಟ್ಟದ ಅಂತ ಕಾಣಿಸ್ತದ ನಾನು ನನ್ನ ಮಗ ಅವನ ಸ್ವಭಾವ ಹೆಂಗಂತ ನನಗೆ ಗೊತ್ತು ಆ ವಿಚಾರ ನಾನು ಬಿಡು ನಾ ಎಲ್ಲ ಸರಿ ಮಾಡ್ತೀನಿ ದತ್ತಕ ರದ್ದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಿಂದೂ ಲಾದಾಗ ದತ್ತಕ್ ತಗೊಳಕ್ ಅವಕಾಶ ಅದಾನ ಹೊರತು ರದ್ದು ಮಾಡ್ಲಿಕ್ಕೆ ಇಲ್ಲ ದತ್ತಕನ ಎರಡು ಸಂದರ್ಭದೊಳಗ ಮಾತ್ರ ರದ್ದು ಮಾಡ್ಲಿಕ್ಕೆ ಕಾಯ್ದೆ ಒಳಗೆ ಅವಕಾಶ ಒಂದು ದತ್ತಕ್ ಹುಡುಗ ಹುಚ್ಚಿಡದಿರಬೇಕು ಇಲ್ಲ ದತ್ತಕ್ ತಗೊಂಡ ಮ್ಯಾಲ ಗಂಡು ಮಗ ಹುಟ್ಟಿರಬೇಕು ಹಂಗಾರ ನಮ್ ಚಂದ್ರಾಗ ಮಕ್ಕಳವಲ್ಲ ಅದನ್ನ ಏನಾರ ನೆವ ಮಾಡ್ಕೊಂಡ್ರ ಅದು ಗೊತ್ತದ ತಾಯಿ ಸಾಹೇಬ್ರ ಆದ್ರ ಚಂದ್ರಬಾಯಿ ಅಪ್ಪ ಸಾಹೇಬ್ರ ಹೆಂಡತಿ ಅನ್ನೋದನ್ನ ಕಾಯಿದೆ ಮಾನ್ಯ ಮಾಡುವುದಿಲ್ಲ ಹಂಗಾಗಿ ಆಕೆ ಮಕ್ಕಳು ಕಾಯ್ದೆಶೀರ ವಾರಸ್ತಾರ ಆಗುವುದಿಲ್ಲ ನಿಮ್ ಕಾಯ್ದೆ ಏನ್ ವಿಚಿತ್ರದ ವಕೀಲ್ ಸಾಹೇಬ್ರ ನಾನು ನನ್ನ ಮಗ ಅಲ್ಲ ಆದ್ರೂ ನಿಮ್ ಕಾಯ್ದೆ ಹೇಳ್ತದ ಅವ ನನ್ನ ಮಗ ಅಂತ ಚಂದ್ರಬಾಯಿ ನಮ್ಮ ಯಜಮಾನ್ರ ಹೆಂಡತಿ ಕರೆ ಆದ್ರೆ ನಿಮ್ ಕಾಯ್ದೆ ಅದನ್ನ ಮಾನ್ಯ ಮಾಡುದಿಲ್ಲ ಯಾಕಂದ್ರೆ ಕಾಯ್ದಕ್ಕ ನಿಮ್ ಭಾವನೆ ಅರ್ಥ ಆಗುದಿಲ್ಲ ನೋಡ್ರಿ ಸಾಹೇಬ್ರ ನಾನು ಸಲುವಾಗಿ ನಿಮ್ಮನ್ನೊಂದು ಮಾತು ಕೇಳಲಿಕ್ಕೆ ಬಂದಿನಿ ಈ ವೆಂಕೋಬಣ್ಣನ ಕೆಟ್ಟ ಹಠದಿಂದ ನಾನು ಜೀವನಾನ ಹಾಳಾಗ್ಲಿಕ್ಕತ್ತದ ಅದಕ್ಕೆ ನೀವು ವೆಂಕೋಬಣ್ಣನ ಒಮ್ಮೆ ಕರೆಸಿ ಬುದ್ಧಿ ಹೇಳಿದ್ರಲ್ಲ ಅಕ್ಕ ಅನ್ನೋ ಅಭಿಮಾನದಿಂದ ಆದರೂ ನಿಮ್ಮ ಮಾತಿಗೆ ಸ್ವಲ್ಪನಾದರೂ ಕಿಮ್ಮತ್ ಕೊಟ್ಟನು ಕರೆಸಿ ನೋಡ್ತೀರೇನು ನರ್ಮದ ನಾ ಯಾವತ್ತೂ ಹೇಳೇನಿ ನಾನು ಈ ಜಂಜಾಟ ಕೇಳಿಬೇಡ ಅಂತ ನಾನಾತು ನನ್ನ ಪೂಜಾತು ನೀಮಾತು ಉಳಿದುದಿಲ್ಲ ನನಗ ಭ್ರಮ ಅನ್ನಿಸ್ಲಿಕ್ಕತ್ತದ ಕಣ್ಣೆದ್ರಿ ಕಾಣಿಸೋದು ಭ್ರಮ ಅಂತ ಹೆಂಗನ್ಲಿ ಅಕ್ಕ ಸಾಹೇಬ್ ನಾನು ನನ್ನ ಮಗ ಅಂತ ಒಪ್ಕೊಂಡಿದ್ದು ಸುಳ್ಳೇನು ಅವನ ಸಲುವಾಗಿ ನಾನು ಒದ್ದಾಡ್ತಿರೋದು ಸುಳ್ಳೇನು ಹಂಗ ಅಂದ್ಕೊಳ್ಳೋದು ಒಂದು ಭ್ರಮ ನರ್ಮದ ಏನಾಗುತ್ತದ ಅದಾಗಿ ಆಗ್ತದ ನೋಡು ಈ ಜಂಜಾಟ ಎಲ್ಲ ಬಿಟ್ಬಿಡು ನೀನು ನನ್ನಂಗೆ ಯಾವ್ದಾರ ಒಂದು ಗುಡಿ ಸೇರ್ಕೊ ನೆಮ್ಮದಿ ಸಿಗ್ತದ ಈ ದತ್ತಕ್ ರದ್ದಾಗ್ತಿದ್ರ ನಾಣೋಗೂ ಸುಖ ಇಲ್ಲ ಮಂಜಿಗೂ ಸುಖ ಇಲ್ಲ ಅಣ್ಣ ತಂಗಿ ಅನ್ನೋ ಧರ್ಮ ಸೂಕ್ಷ್ಮದಿಂದ ಪಾರಾದ್ರ ಎರಡು ಮಕ್ಕಳು ಸುಖವಾಗಿ ಬಾಳ್ಬಹುದು ಅದಕ್ಕ ಮಂಜಿನ ಯಾಕೆ ಯಾರಿಗಾದ್ರೂ ದತ್ತಕ್ ಕೊಡಬಾರ್ದು ಅಂತ
ವಿಚಾರ ಮಾಡ್ಲಿಕ್ಕತ್ತೀನಿ. ನೀ ಏನಂತಿ? ನಿಮ್ಗೆ ಹೆಂಗ ಅನಿಸ್ತದ ಹಂಗ ಮಾಡ್ರಿ. ಕೋರ್ಟ್ನಾಗ ಯಾರೋ ಕಾಣವಲ್ರು, ಯಾಕೆ ಹೆಂಗ ತಡ್ರಿ, ಒಳಗೆ ಹೋಗಿ ನೋಡ್ಕೊಂಬರ್ತೀನಿ. ಜೋಶಿ ವಕೀಲರು ಇವತ್ತು ಬರಂಗಿಲ್ಲೇನ್ರಿ? ಇಲ್ರಿ, ಅವರು ಮನ್ಯಾಗ ಹಸ್ಕೋತ ಕೂತಾರ. ಯಾಕ ಅವ್ರ ಮನ್ಯಾಗ ಏನಾರ? ಚಚ ಹಂಗೇನಿಲ್ರಿ, ಇವತ್ತು ಮುಂಜಾನೆ ನೆಹರೂಜಿ ತೀರ್ಕೊಂಡ್ರಲ್ಲ ಅದಕ್ಕ. ಏನು ನೆಹರು ತೀರ್ಕೊಂಡ್ರ? ನೆಹರು ಅಂದ್ರ ಬಹಳ ಅಭಿಮಾನ ಆಯ್ತು ಬಿಡ್ರಿ. ಅವ್ರೊಬ್ರ ಏನ್ರಿ ಇಡೀ ಶಹರಕ್ಕೆ ಶಹರ ನಾಡ್ಲಿಕ್ಕೆ ಹತ್ತದ. ಈಗೇನ್ ಮಾಡಿದ ತಾಯಿ ಸಾಹೇಬ್? ಇನ್ನೊಂದಿನ ಬಂದ್ರ ನೋಡಿ. ನಿಮ್ದು ದತ್ತ ಕೇಸ್ ಹೌದಲ್ಲ? ಹೌದ್ರಿ. ನಿಮ್ ಜೋಶಿ ವಕೀಲರಿಂದ ಏನ್ ಬಗೆ ಹರಿಯೋದಿಲ್ಲ ಬಿಡ್ರಿ. ಅವರು ಅಗದಿ ಸಾಫ್ ಸೀದಾ ಮನುಷ್ಯ, ಬರಾಬರಿ ಇಲ್ಲ. ಹಂಗಲ್ರಿ ವಕೀಲ್ ಸಾಹೇಬ್ರ, ನಮ್ ಚಂದ್ರ ಮಗಳನ್ನ ದತ್ತಕ್ಕೆ ಕೊಡೋದಾದ್ರೆ? ಹೆಣ್ಣು ಮಗಳನ್ನ ದತ್ತಕ್ಕೆ ಕೊಡೋದ? ಕಾಯ್ದೆದಾಗ ಅದಕ್ಕೆ ಅವಕಾಶ ಇಲ್ಲ. ಹಂಗಾರ ಮತ್ತೇನ್ ಮಾಡ್ಬೇಕಂತೀರಿ? ಚಾಪಿ ತಳಗ ನುಡ್ಬೇಕ್ರಿ, ಕಾಯ್ದೆನ ತಳಕಂ ಬಳಕ ಮಾಡ್ಬೇಕು. ನೋಡ್ರಿ, ಸುಳ್ಳನ್ನ ಸುಳ್ಳು ಅನ್ಲಿಕ್ಕೆ, ಸತ್ಯನ ಸತ್ಯ ಅನ್ಲಿಕ್ಕೆ ವಕೀಲ್ರಿ ಯಾಕ್ರಿ ಬೇಕು? ಇದಕ್ಕ ಸುಳ್ಳನ್ನ ಸತ್ಯ ಮಾಡೋ ಶಾಣೆತನ ಬೇಕು. ಅಂದ್ರ ದತ್ಕಾನು ರದ್ದು ಮಾಡಬಹುದ? ಖರೇನ ಮಾಡಬಹುದು. ಈ ಕಾಯ್ದೆ ಮತ್ತು ಧರ್ಮಶಾಸ್ತ್ರ ಇವೆರಡೂ ನಮ್ಮ ಅನುಕೂಲಕ್ಕ ಮಾಡ್ಕೊಂಡಿದ್ರು ಒಂದೊಂದ್ಸಲ ಹ್ಯಾಂಗ್ ನಮ್ಗ ಮುಳು ಆಗ್ತಾವ್ ನೋಡ್ರಿ. ವಕೀಲ ಏನಾದ್ರೂ ಶಾಣೆ ಇದ್ದ ಅಂದ್ರ ಹ್ಯಾಂಗೋ ಬಚಾವ್ ಮಾಡ್ತಾನ, ಹೊಲಸ್ ಮಾಡಿ ಆಚಮನ ಮಾಡ್ಕೊಂಡಂಗ. ನರ್ಮದಾಬಾಯಿ, ಈ ಅಫಿಡವಿಟ್ಗೊಂದ್ ಸಹಿ ಹಾಕ್ಬಿಡು. ದತ್ತಕ ಇಂಗ್ಲಿಷ್ ಕಾಲದೊಳಗ ಆಗಿತ್ತು ಅಂತ ಮಾಡೋಣ. ಆಗಿನ ಕಾಲದಾಗ ಬ್ರಿಟಿಷರ್ ಪರ್ಮಿಷನ್ ಇಲ್ದಿದ್ರ ದತ್ತಕ್ ಸಿಂಧು ಆಗ್ತಿರ್ಲಿಲ್ಲ. ನೀವು ಪರ್ಮಿಷನ್ ತಗೊಂಡಿಲ್ಲಲ್ಲ, ಅಲ್ಲಿಗೆ ದತ್ತಕ್ ತಂತ ಅನರದ್ದ ಆಗ್ತದ. ಹಂಗ ಇದಕ್ಕೂ ಒಂದು ಸಹಿ ಹಾಕ್ಬಿಡ್ರಿ. ಚಂದ್ರಾಬಾಯಿಗೂ ಅಪ್ಪ ಸಾಹೇಬ್ರಿಗೂ ಶಾಸ್ತ್ರೋಕ್ತವಾಗಿ ಲಗ್ನ ಆಗ್ಯದ ಅಂತ, ಇದರಿಂದ ಆಕೆಗೂ ಆಸ್ತಿಗೆ ಹಾಕಿ ಬರ್ತದ. ಹೀಂಗೆಲ್ಲ ಮಾಡೋದ್ರಿಂದ ದತ್ತಕ್ಕೆ ರದ್ದು ಮಾಡೋದು ಸುಲಭ ಆಗ್ತದ. ಆದ್ರ ಇದು ಸುಳ್ಳಂತ ಯಾರಾದ ಕೇಸ್ ಹಾಕಿದ್ರ? ಅದನ್ನ ಮುಂದೆ ನೋಡ್ಕೊಂಡ್ರೆ ಆತು. ಈಗ ಬೀಸೋದೊಣ್ಣಿ ತಪ್ತದೋ ಇಲ್ಲೋ? ನಾಳೆ ವೆಂಕೊಬ್ರ ತಿಳಿದು ಸಿಟ್ಟಿನಿಂದ ಕೇಸ್ ಹಾಕಿದ್ರ? ಒಂದು ವೇಳೆ ಇದು ಸುಳ್ಳು ಅಂತ ಯಾರಾದ ಕೇಸ್ ಹಾಕಿರು ಅಂತ ತಿಳ್ಕೊಡ್ರಿ. ಅದು ಹಿಯರಿಂಗ್ ಬಂದು ಜಜ್ಮೆಂಟ್ ಆಗೋದ್ರಾಗ ನಾನುಗ ಮಕ್ಕಳು ಆಗಿ ಹೋಗಿರ್ತಾವ. ಆದ್ರೂ ಬೇಡ ತಾಯಿ ಸಾಹೇಬ್, ಬೇಡ ಅನಿಸ್ತದ. ಕರೆನ ಸಹಿ ಮಾಡ್ತೀರಿ? ವೆರಿ ಗುಡ್. ಹಂಗ ನಿಮ್ ಹುಡುಗನ ಸ್ವಲ್ಪ ಕಳಿಸ್ಕೊಡ್ರಿ, ಅವಂದು ಸಹಿ ಬೇಕಾಗ್ತದೆ.
ಯಾಕ್ ಚಂದ್ರ? ಏನಾಯ್ತು? ದತ್ತಕ್ ದಿನ ಅಪ್ಪ ಸಾಹೇಬ್ರನ್ನ ಹೊಡೆದ್ರಲ್ಲ, ಅದ್ ಪೇಪರ್ನಾಗೂ ಬಂದಿತ್ತಂತ. ಖರೆ, ನಂಗೊತ್ತದ. ಈಗ ಅದನ್ನ ತೋರಿಸಿ ನೀವ್ ಹೇಳಿ ಸುಳ್ಳಂತ ವೆಂಕೋಬಣ್ಣ ಸಾಬೀತ್ ಮಾಡಿದ್ರ? ಮಾಡೇ ಮಾಡ್ತಾನೆ, ಅದು ಗೊತ್ತದ. ಗೊತ್ತಿತ್ತೇನ್ರಿ? ಮತ್ತ ಯಾಕ್ ಸಹಿ ಹಾಕಿದ್ರಿ? ನೀವ್ ಹೇಳಿ ಸುಳ್ಳು ಅಂತಾದ್ರ ಜೈಲಿಗೆ ಹೋಗ್ಬೇಕಾಗ್ತದ ಅಂತ ಹೇಳಿಲ್ಲೇನ್ರಿ ವಕೀಲ್ರು? ಅಷ್ಟರಾಗ ನಾನು ಲಗ್ನ ಮುಗ್ದಿರ್ತದಲ್ಲ, ಅಷ್ಟ ಸಾಕು. ಹಿಂಗ್ ಯಾಕ್ ಮಾಡಿದ್ರಿ ತಾಯಿ ಸಾಹೇಬ್ರ? ಅಪ್ಪ ಸಾಹೇಬ್ರು ಒಂದ್ ಮಾತು ಹೇಳ್ತಿದ್ರು ಚಂದ್ರ, ಸ್ವತಂತ್ರ ಸಿಗಬೇಕಂದ್ರ ಜೈಲಿಗೆ ಹೋಗ್ಬೇಕು ಅಂತ. ನಾನು ಬಿಡುಗಡೆ ಸಿಗೋದಾದ್ರ ನಾನ್ ಜೈಲಿಗೆ ಹೋಗ್ಲಿಕ್ಕೂ ತಯಾರು. ಭೀಮ್ಯಾ, ನಾನು ಕರಿ. ಅದು ಬಾಳಸಾಹೇಬ್ರ ನೆಸಿಕ್ಲೆ ಹೋದವರು ತಿರುಗಿ ಬಂದ್ರೇ ಇಲ್ರಿ. ಯಾವ್ದಾರ ಸೆರೆ ಅಂಗಡ್ಯಾಗ ಕುಡಿದು ಬಿದ್ದಿರ್ಬೇಕು. ಹೋಗಿ ಕರ್ಕೊಂಡ್ ಬಾ. ಬಾ ಚಂದ್ರ, ಬಾ. ಅಗಲನ ಬಂದರ ನನ್ನ ಬಾರ ಗವ ಬಿರು, ಅಮಿ ಬಾರ ಗವ ಬಿರು, ಅಮಿ ಗಾರ ಸಾಹೇಬ್ರ ನಾಲ್ ಹೋಗ್ಬೇಡ್ರಿ. ಬಾಳ ಸಾಹೇಬ್ರು ವಾಸನೆ ಹೊಡ್ಯಾಕತ್ತಾರ. ಬ್ಯಾಡ್ರಿ ಬ್ಯಾಡ್ರಿ ತಾಯಿ ಸಾಹೇಬ್ರ, ಹತ್ರ ಬರ್ಬೇಡ್ರಿ. ಬಾಳ ಇರ್ಲಿ ಬಿಡಪ್ಪ, ಈ ವಾಸನೇನು ನಡೀತು. ಹೇಳಿ ಹೋಗೋಣ. ವಕೀಲರ ಹತ್ರ ಹೋಗಿ ಒಂದ್ ಸಹಿ ಹಾಕಿದ್ರ ನೀ ಸ್ವತಂತ್ರ ಆಗ್ತಿ ಅಂತ. ಸರಿ ಸಾಹೇಬ್, ನಾನೀಗ ತಾಯಿನೂ ಅಲ್ಲ, ಸಾಹೇಬನೂ ಅಲ್ಲ. ಮನ್ಸಿದ್ರ ಆಯಿಂತ ಕರೆ. Thank you.
ज्योति परब्रह्मे दीपं ज्योति परायणे दीपेन हरते पापं संध्यादीपं नमोस्तुते संध्यादीपं नमोस्तुते। ताई साहेब ताई साहेब हिंगा कूती अद कत्ल नानु यारदो हादि कायली हंगार दीप हाँ रामचंद्र नर्मदा ताई नर्मदा ताई पागला तगी पोलिसर बंदारा